ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಜರ್ನಿ ಟ್ರಸ್ಟ್ಗೆ ಸ್ವಾಗತ. ನಾವು ಆಲ್ರೆಡಿ ನಿಮಗೆ ಪ್ರಿವಿಯಸ್ ಫಸ್ಟ್ ವೀಡಿಯೋದಿಂದ ಹಿಡಿದು ಮೈಸೂರಿನ ಒಂದು ಒಡೆಯರ ಸಂಕ್ಷಿಪ್ತ ವಿವರವನ್ನು ಕೊಡ್ತಾ ಬಂದಿದ್ದೇವೆ. ಆಲ್ರೆಡಿ ನಾವು ಮೊದಲನೇ ಒಂದು ಭಾಗದಲ್ಲಿ ಈ ಒಂದು ಮೈಸೂರಿನ ಒಡೆಯರು ಸಾಮ್ರಾಜ್ಯವನ್ನು ಯಾವ ರೀತಿ ಸ್ಥಾಪನೆ ಮಾಡಿದರು, ಹಾಗೆ ಆ ಒಂದು ಸ್ಥಾಪಕರು ಹಾಗೂ ಅದರ ಒಂದು ವಿಶೇಷತೆಗಳನ್ನು ನೋಡ್ತಾ ಹೇಳ್ತಾ ಬಂದಿದ್ದೀವಿ. ಹಾಗೆ ಏನಪ್ಪ ಅಂದರೆ, ಮೈಸೂರಿನ ಒಂದು ಒಡೆಯರಾದಂತಹ ಯದುರಾಯರಿಂದ ಹಿಡಿದು ರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು, ಕಂಠೀರವ ನರಸರಾಜ ಒಡೆಯರು, ಹೀಗೆ ಹಲವಾರು ರಾಜರು ಯಾವ ರೀತಿ ಆಳ್ವಿಕೆ ಮಾಡಿದರು, ಮತ್ತು ಅವರು ವೈಶಿಷ್ಟ್ಯತೆಗಳು ಏನು, ಮತ್ತು ಅವರ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಗಳು ಏನೇನಾಗಿದ್ದವು ಅನ್ನೋದರ ಬಗ್ಗೆ ನಾವು ಆಲ್ರೆಡಿ ಪ್ರಿವಿಯಸ್ ಸೆಕ್ಷನ್ಸಲ್ಲಿ ನೋಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಅದರ ಒಂದು ಮುಂದುವರೆದ ಭಾಗ, ಅಂದರೆ ಕೊನೆಯಲ್ಲಿ ಮುಕ್ತಾಯವಾದಂತಹ ಒಂದು ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಕೊನೆಯದಾಗಿ ನಿಮಗೆ ಈ ಒಂದು ಚಿಕ್ಕದೇವರಾಜ ಒಡೆಯರ ಒಂದು ಕಾಲಾವಧಿಯನ್ನು ಹೇಳಿದ್ವಿ. ಅವರು 1704ರಲ್ಲಿ ಕಾಲವಾಗ್ತಾರೆ. ತದನಂತರದಲ್ಲಿ ಈ ಒಂದು ಮೈಸೂರು ಸಾಮ್ರಾಜ್ಯ ಅಥವಾ ಈ ಒಂದು ಮೈಸೂರು ಒಡೆಯರ ಒಂದು ಸಾಮ್ರಾಜ್ಯ ಏನಿದೆಯಲ್ಲ, ಅದು ದಳವಾಯಿಗಳ ಕಾಲದಲ್ಲಿ ಹೋಗುತ್ತೆ. ಅಂದರೆ ದಳವಾಯಿಗಳು ಈ ಒಂದು ಮೈಸೂರು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ದಳವಾಯಿಗಳು ಯಾವ ರೀತಿ ಈ ಒಂದು ಮೈಸೂರು ಸಾಮ್ರಾಜ್ಯವನ್ನು ಕೈಗೆ ತೆಗೆದುಕೊಳ್ಳುತ್ತಾರೆ ಮತ್ತು ಆಳ್ವಿಕೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಈ ಒಂದು ಭಾಗ 2ರಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತಿದ್ದೀವಿ. ನೀವೇನಾದರೂ ಇನ್ನೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನಪ್ಪ ಅಂದರೆ ಹೊಸ ಹೊಸ ಒಂದು ವಿಡಿಯೋದ ನೋಟಿಫಿಕೇಷನ್ ಆಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನನ್ನ ಹೆಸರು ಚಂದ್ರು ಮೇಧಾ ಅಂತೇಳಿ. ಹಾಯ್ ಸ್ನೇಹಿತರೆ, ನಾವಿಲ್ಲಿ ಆಲ್ರೆಡಿ ಹೇಳಿದಿರೋ ಪ್ರಕಾರ ಏನಪ್ಪ ಅಂದರೆ, ಕೊನೆಯದಾಗಿ ನಾವಿಲ್ಲಿ ಲಕ್ಷ್ಮೀಶನ ಒಂದು ಜೈಮಿನಿ ಭಾರತ ಹಾಗೂ ಏನಪ್ಪ ಅಂದರೆ ಈ ಒಂದು ಸಂಚಿ ಹೊನ್ನಮ್ಮನವರ ಅಧಿಪತಿಯ ಧರ್ಮ, ಶೃಂಗಾರಮ್ಮನ ಪದ್ಮಿನಿ ಕಲ್ಯಾಣ, ಹಾಗೆ ಈ ಒಂದು ಚಿಕ್ಕ ದೇವರಾಜವರ ಅಂತ್ಯವನ್ನು ನಾವಿಲ್ಲಿ ನೋಡಿದ್ವಿ. ಈಗ ಮುಂದೆ ಏನಪ್ಪ ಅಂದರೆ, ನಾವಿಲ್ಲಿ ದಳವಾಯಿಗಳ ಒಂದು ಕಾಲವನ್ನು ನೋಡ್ತಾ ಹೋಗೋಣ. ಅಂದರೆ ಈ ಒಂದು ಚಿಕ್ಕ ದೇವರಾಜ ಒಡೆಯರು ಕಾಲವಾದ ನಂತರ, ಅಂದರೆ 1704ರ ನಂತರ ಏನಾಗುತ್ತಪ್ಪ ಅಂತಂದರೆ, ಈ ಒಂದು ದಳವಾಯಿಗಳಾದಂತಹ ಒಂದು ದೇವರಾಜಯ್ಯ ಮತ್ತು ನಂಜರಾಜಯ್ಯ ಇವರು ರಾಜವಂಶದ ಒಂದು ಸಂಬಂಧಿಗಳಾಗಿರ್ತಾರೆ. ಇವರು ದಳವಾಯಿಗಳ ಒಂದು ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ. ಆದರೆ ಈ ಒಂದು ಚಿಕ್ಕದೇವರಾಜ ಒಡೆಯರ ಕೊನೆಯ ನಂತರ, ಅಂದರೆ ಕಾಲವಾದ ನಂತರ ಅಲ್ಲಿ ಸಮರ್ಥರಾದಂತಹ ಒಂದು ದೊರೆ ಇರುವುದಿಲ್ಲ. ಆ ಕಾರಣಕ್ಕಾಗಿ ಈ ಒಂದು ದಳವಾಯಿಗಳು ಈ ಒಂದು ಮೈಸೂರು ಸಾಮ್ರಾಜ್ಯವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಇವರು ಎಲ್ಲಿಯವರೆಗೆ ತಮ್ಮ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರಪ್ಪ ಅಂತಂದರೆ, 1761 ಅಂದರೆ 1704ರಿಂದ ಹಿಡಿದು 1761. ಈ ಒಂದು 1761ರವರೆಗೆ ಯಾಕಪ್ಪ ಅಂತಂದರೆ, 1761ರಲ್ಲಿ ಹೈದರಾಲಿಯ ಒಂದು ಆಳ್ವಿಕೆ ಪ್ರಾರಂಭ ಆಗುತ್ತೆ ನೋಡ್ರಿ. ಹೈದರಾಲಿ ಮತ್ತು ಟಿಪ್ಪು 1761ರಿಂದ 1799ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಹಾಗೆ ಈ 1704ರಿಂದ 1761 ದಳವಾಯಿಗಳ ಕಾಲ ಅಂತೇಳಿ ನಾವಿಲ್ಲಿ ಓದಬೇಕಾಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಲ್ಲಿ ಕೆಲವು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ಒಂದು ದಳವಾಯಿಗಳ ಕಾಲದಲ್ಲಿ ದಳವಾಯಿ ಏನಾಗ್ತಾರಪ್ಪ ಅಂತದಕ್ಕಿಂತ ದೇವರಾಜಯ್ಯ ದಳವಾಯಿಯಾಗಿ ಕೆಲಸ ಮಾಡ್ತಾನೆ. ಹಾಗೆ ನಂಜರಾಜಯ್ಯ ಅನ್ನುವತ್ತ ಸರ್ವಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಬರ್ತಾನೆ. ಆದರೆ ರಾಜ ಅಂತೇಳಿ ಇಲ್ಲಿ ಏನಿಲ್ಲ, ರಾಜರು ರಾಜರೇ ಇರ್ತಾರೆ. ಬಟ್ ಏನಪ್ಪ ಅಂತದ್ರಕಿನ ಆ ಒಂದು ರಾಜರ ಪರವಾಗಿ ಈ ಒಂದು ನಂಜರಾಜಯ್ಯ ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡಿದರೆ ದೇವರಾಜಯ್ಯನತ ದಳವಾಯಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಹಾಗಾದರೆ ಈ ಒಂದು 1704ರಿಂದ 1761ರವರೆಗೆ ಯಾವ ಯಾವ ರಾಜರುಗಳಿದ್ದರು? ಇಲ್ಲಿ ನಾವು ನಂಜರಾಜಯ್ಯನ್ನು ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡ್ತಾನೆ ಹೊರತು ರಾಜನಾಗಿ ಅಲ್ಲ ಅಂತ ಹೇಳಿದ್ವಿ. ಹಾಗಾದರೆ ರಾಜ ಯಾರಿರ್ತಾರೆ 1704ರಿಂದ 1700, ಅದರ ಒಂದು ಮುಂದುವರೆದ ಭಾಗವನ್ನು ಯಾರಿರ್ತಾರಪ್ಪ ಅಂದರೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 1704ರಿಂದ 1714ರವರೆಗೆ ಯಾರಿರ್ತಾರಪ್ಪ ಅಂದರೆ, ಚಿಕ್ಕ ದೇವರಾಜ ಒಡೆಯರ ಮಗ ಎರಡನೇ ಕಂಠೀರವ ನರಸರಾಜ ಒಡೆಯರು. ಒಂದನೇ ಕಂಠೀರವ ನರಸರಾಜ ಒಡೆಯರ ಬಗ್ಗೆ ನೋಡಿದ್ವಿ ನಾವು, ಅವರ ಶೌರ್ಯ ಸಾಹಸಗಳ ಬಗ್ಗೆ ಕೂಡ ನೋಡಿದ್ವಿ. ಅವರ ಒಂದು ಮುಂದುವರೆದ ಭಾಗ ಆಯ್ತ, ಎರಡನೇ ಕಂಠೀರವ ನರಸರಾಜ ಒಡೆಯರು, ಇವರು ಚಿಕ್ಕ ದೇವರಾಜ ಒಡೆಯರ ಮಗ ಆಗಿರ್ತಾನೆ. ಇವರು 1704ರಿಂದ 1714ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತನ ಏನಾಗಿರ್ತಾನಪ್ಪ ಅಂದರೆ, ಈತ ಮೂಕ ಆಗಿರ್ತಾನೆ ಅಂದರೆ ಮಾತು ಬರ್ತಾ ಇರಲ್ಲ. ಇವರು 10 ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾರೆ. ತದನಂತರದಲ್ಲಿ ಅಂದರೆ ನಂತರದ 1714ರಿಂದ 1732ರವರೆಗೆ ಯಾರು ಆಳ್ವಿಕೆ ಮಾಡ್ತಾರಪ್ಪ ಅಂದರೆ, ಅದು ದೊಡ್ಡ ಕೃಷ್ಣರಾಜ ಒಡೆಯರು. ಇಲ್ಲಿ ಚಿಕ್ಕ ದೇವರಾಜ ಕೃಷ್ಣ ಒಡೆಯರ ಮಗ ಎರಡನೇ ಕಂಠೀರವ ನರಸರಾಜ ಒಡೆಯರು ಆಳ್ವಿಕೆ ಮಾಡಿದರೆ, ಈ ಒಂದು ನಂತರದಲ್ಲಿ ದೊಡ್ಡ ಕೃಷ್ಣರಾಜ ಒಡೆಯರು ಅಧಿಕಾರ ನಡೆಸ್ತಾರೆ. ಎಲ್ಲಿಯವರೆಗೆ ನಡೆಸ್ತಾರೆ ಅನ್ನೋದನ್ನು ನಾವಿಲ್ಲಿ ನೆಕ್ಸ್ಟು ನೋಡ್ತಾ ನೋಡ್ತಾ ಹೋಗೋಣ ಅಂತ. ಇವರ ಒಂದು ಅವಧಿಯಲ್ಲಿ ಏನಾಗ್ತಪ್ಪ ಅಂದರೆ, 1727ರಲ್ಲಿ
ಈ ಒಂದು ಬಾಲಾಜಿ ಬಾಜರಾಯ ಇರ್ತಾರಂದ್ರೆ ಈ ಒಂದು ಮರಾಠರ ಸಾಮ್ರಾಜ್ಯರಾದಂತ ಇರ್ತಾರಲ್ಲ, ಆ ಒಂದು 1727ರಲ್ಲಿ ಬಾಲಾಜಿ ಬಾಜರಾಯನ್ನು ಮೈಸೂರಿಗೆ ಒಂದು ಮುತ್ತಿಗೆ ಹಾಕ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ 21 ಲಕ್ಷ ರೂಪಾಯಿ ಚೌತವನ್ನು ವಸೂಲಿ ಮಾಡ್ತಾನೆ. ಈ ಒಂದು 21 ಲಕ್ಷ ರೂಪಾಯಿ ಚೌತವನ್ನು ವಸೂಲಿ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಇದರ ಒಂದು ರಾಜ್ಯದ ಬೊಕ್ಕಸ ಬರಿದಾಗಿ ಹೋಗ್ಬಿಡುತ್ತೆ. ಹಾಗೇನಾಗುತ್ತಪ್ಪ ಅಂದರೆ ಈ ಒಂದು ಮೈಸೂರು ಸಾಮ್ರಾಜ್ಯ ಸಂಕಷ್ಟಕ್ಕೆ ಈಡಾಗಿಬಿಡುತ್ತೆ. ಇದೇ ಒಂದು ಅವಧಿಯಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ದೊಡ್ಡ ದೇವರಾಜ, ಈ ಒಂದು ದೊಡ್ಡ ಕೃಷ್ಣ ದೇವರಾಜ ಒಡೆಯರನ್ನು ವಹಿಸ್ಕೊಂಡಿರ್ತಾರಲ್ಲ 1714ರಿಂದ 1732ರವರೆಗೆ, ತದನಂತರದಲ್ಲಿ ಅಂದರೆ 1732ರ ನಂತರ ಅವರ ಒಂದು ದತ್ತು ಮಗ 7ನೇ ಚಾಮರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರೆ. ಎಷ್ಟನೇ ಚಾಮರಾಜ ಒಡೆಯರು? ಈ ಒಂದು ದೊಡ್ಡ ಕೃಷ್ಣ ದೇವರಾಜ ಒಡೆಯರ ನಂತರ 7ನೇ ಒಂದು ಚಾಮರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರೆ. ತದನಂತರ ಏನಾಗುತ್ತೆ ಇಲ್ಲಿ ನೋಡ್ಬೋದು, 7ನೇ ಚಾಮರಾಜ ಒಡೆಯರು ಸ್ವತಂತ್ರವಾಗಿ ಅಧಿಕಾರ ನಡೆಸಲು ಇಚ್ಛಿಸ್ತಾರೆ. ಅಂದರೆ ಇವರು ಈ ಒಂದು ದಳವಾಯಿಗಳು ಆಳ್ವಿಕೆಯನ್ನು ಮಾಡ್ತಿರ್ತಾರಲ್ಲ ಅವರಿಂದ ಸ್ವತಂತ್ರವಾಗಿ ತಮ್ಮ ಒಂದು ಇಚ್ಛೆಯ ಮೇರೆಗೆ ಅಧಿಕಾರವನ್ನು ನಡೆಸಲು ಬಯಸುತ್ತಾರೆ. ಹಾಗಾಗಿ ಏನಾಗುತ್ತಪ್ಪ ಅಂದರೆ ಈ ಒಂದು 7ನೇ ಚಾಮರಾಜ ಒಡೆಯರನ್ನು ದಳವಾಯಿ ದೇವರಾಜಯ್ಯ, ನಂಜರಾಜಯ್ಯ ಅಂದರೆ ಸರ್ವಾಧಿಕಾರಿ ಆಗಿರ್ತಾರೆ, ದಳವಾಯಿ ಆಗಿ ದೇವರಾಜ ಇರ್ತಾರೆ. ಈ ಒಂದು ದೇವರಾಜಯ್ಯ ಏನು ಮಾಡ್ತಾನಪ್ಪ ಅಂದರೆ ರಾಜ ಮತ್ತು ರಾಣಿ, ಈ ಒಂದು 7ನೇ ಚಾಮರಾಜ ಒಡೆಯರು ಮತ್ತು ರಾಣಿಯವರನ್ನು ಏನು ಮಾಡ್ತಾನೆ ಅಂದರೆ ಬಂಧಿಸಿ ಕಬ್ಬಾಳದ ದುರ್ಗದಲ್ಲಿ ಇರಿಸ್ತಾನೆ. ಇಲ್ಲಿ ಕಬ್ಬಾಳ ದುರ್ಗದಲ್ಲಿ ಇರ್ತಾನೆ ಈ ಒಂದು ಚಾಮರಾಜ ಒಡೆಯರು. 7ನೇ ಚಾಮರಾಜ ಒಡೆಯರು 1734ರಲ್ಲಿ ಮರಣ ಹೊಂದ್ತಾರೆ. ಈ ಒಂದು 7ನೇ ಚಾಮರಾಜ ಒಡೆಯರು 1734ರಲ್ಲಿ ಮರಣ ಹೊಂದ್ತಾರೆ. ಈ ಒಂದು 7ನೇ ಚಾಮರಾಜ ಒಡೆಯರ ನಂತರ ಬರುವವರೇ ರಾಣಿ ದೇವಮ್ಮಜಿ ಮತ್ತು ಪುತ್ರರಾದಂತಹ ಈ ಒಂದು ಚಿಕ್ಕ ಕೃಷ್ಣರಾಜ ಒಡೆಯರಿಗೆ ಪಟ್ಟವನ್ನು ಕಟ್ಟಲಾಗ್ತದೆ. ಚಿಕ್ಕ ಕೃಷ್ಣರಾಜ ಒಡೆಯರು ಮತ್ತು ರಾಣಿ ದೇವಮ್ಮಜ್ಜಿಗೆ ಪಟ್ಟವನ್ನು ಕಟ್ಟಲಾಗ್ತದೆ. ಅದರ ನಂತರ 1749ರಲ್ಲಿ ಇಲ್ಲಿ ನಾವು ಮರಾಠರ ಒಂದು ದಾಳಿಯನ್ನು ಕೂಡ ನೋಡ್ತೀವಿ. ಹಾಗೂ ಏನಪ್ಪ ಅಂದರೆ ಈ ಒಂದು 1749ರಿಂದ ಹಿಡಿದು 1761ರವರೆಗೆ ಮೈಸೂರು ಸಾಮ್ರಾಜ್ಯ ಸಾಕಷ್ಟು ಸಂಕಷ್ಟಕ್ಕೀಡಾಗುತ್ತೆ. ಯಾಕಪ್ಪ ಅಂದರೆ ಮರಾಠರು ಕೂಡ ದಾಳಿ ನಡೆಸ್ತಾ ಇರ್ತಾರೆ. ಈ ಒಂದು ಬೆಂಗಳೂರು ಪ್ರಾಂತ್ಯ ಆಗಿರ್ಬೋದು, ಶ್ರೀರಂಗಪಟ್ಟಣದ ಒಂದು ಪ್ರಾಂತ್ಯ ಆಗಿರ್ಬೋದು, ಅಥವಾ ಮೈಸೂರು ಒಂದು ಸಾಮ್ರಾಜ್ಯದ ಮೇಲೆ ಹಲವಾರು ಬಾರಿ ದಾಳಿಯನ್ನು ನಡೆಸಿದಂಥವ್ರು ಯಾರಪ್ಪ ಅಂದರೆ ಮರಾಠರು ನಡೆಸ್ತಾರೆ. ಆ ಒಂದು ಮರಾಠರ ದಾಳಿಯಿಂದ ಈ ಒಂದು ಮೈಸೂರು ಸಾಮ್ರಾಜ್ಯದ ಬೊಕ್ಕಸ ಬರಿದಾಗಿ ಹೋಗ್ಬಿಡುತ್ತೆ. ಅಂತಹ ಒಂದು ಸಿಚುವೇಶನ್ನಲ್ಲಿಯೇ ಈ ಒಂದು ಹೈದರಾಲಿ ರಾಜನಾಗಿ ಹೊರಹೊಮ್ಮುತ್ತಾರೆ. ಹಾಗಾದರೆ ಅದರ ಒಂದು ಕೆಲವು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. 1749ರಲ್ಲಿ ಏನಾಗ್ತಪ್ಪ ಅಂದರೆ ನಂಜರಾಜಯ್ಯ ದೇವನಹಳ್ಳಿ ಒಂದು ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆಗ ಇನ್ನೂ ಏನಾಗಿರ್ತಾನಪ್ಪ ಅಂದರೆ ಹೈದರಾಲಿ ಗುರುತಿಸು ಆಗಿರೋದಿಲ್ಲ. ಬೆಳೆಯುವ ಹಂತದಲ್ಲಿ ಹೈದರಾಲಿ ಇರ್ತಾನೆ. ಇಂತಹ ಒಂದು ಸಮಯದಲ್ಲಿ ಏನಾಗ್ತಪ್ಪ ಅಂದರೆ ಈ ಒಂದು ನಂಜರಾಜಯ್ಯ ದೇವನಹಳ್ಳಿ ಒಂದು ಮುತ್ತಿಗೆ ಹಾಕಲು 9 ತಿಂಗಳಿಂದ ಪ್ರಯತ್ನ ಪಟ್ಟರೂ ಕೂಡ ಯಶಸ್ವಿ ಆಗ್ತಾ ಇರಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಹೈದರಾಲಿಯ ಒಂದು ಸಹಾಯವನ್ನು ಮತ್ತು ಹೈದರಾಲಿಯ ಒಂದು ಬುದ್ಧಿವಂತಿಕೆಯಿಂದ ಏನಾಗುತ್ತಪ್ಪ ಅಂದರೆ ಈ ಒಂದು ದೇವನಕೋಟೆ, ಒಂದು ದೇವನಹಳ್ಳಿಯ ಒಂದು ಕೋಟೆಯನ್ನು ಈ ಒಂದು ದಳವಾಯಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅಂದರೆ ನಂಜರಾಜಯ್ಯ ಮತ್ತು ದೇವರಾಜನ ವಶಕ್ಕೆ ಈ ಒಂದು ದೇವನಹಳ್ಳಿಯ ಕೋಟೆ ವಶ ಆಗುತ್ತೆ. ತದನಂತರದಲ್ಲಿ ನೋಡಬೇಕಾದ್ರೆ ಇಲ್ಲಿ ಒಂದು 1753ರಿಂದ ಹಿಡಿದು ಮತ್ತು 1757ರವರೆಗೆ ಎರಡು ಬಾರಿ ಮರಾಠರ ದಾಳಿಯನ್ನು ಮಾಡ್ತಾರೆ. ಯಾವುದ್ರ ಮೇಲೆ? ಮೈಸೂರು ಸಾಮ್ರಾಜ್ಯದ ಮೇಲೆ ಮರಾಠರ ದಾಳಿ ಆಗುತ್ತೆ. ಅದರಿಂದ ಅವರಿಗೆ ಒಂದು ಕಪ್ಪು ಕಾಣಿಕೆ ಸಲ್ಲಿಸುವುದಕ್ಕಾಗಿ ಅವಾಗೊಂದು ನೀತಿ ಇತ್ತು. ಏನಪ್ಪ ಅಂದರೆ ಈ ಒಂದು ಯಾವುದೇ ರೀತಿಯಾದಂಥ ಒಂದು ರಾಜರು ಒಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಆ ಒಂದು ಸಾಮ್ರಾಜ್ಯ ಏನಾದರೂ ಸೋಲನ್ನು ಅನುಭವಿಸಿದರೆ ಆ ಒಂದು ಖರ್ಚು ವೆಚ್ಚಗಳು, ಆ ಯುದ್ಧಕ್ಕೆ ತಗುಲಿದಂತಹ ಒಂದು ಖರ್ಚು ವೆಚ್ಚಗಳನ್ನು ಆ ರಾಜ್ಯವೇ, ಅಂದರೆ ಈ ಒಂದು ಸೋತಂಥ ರಾಜ್ಯವೇ ಕಪ್ಪು ಕಾಣಿಕೆ ಆಗಿ ನೀಡಿ ಮತ್ತು ಏನಪ್ಪ ಅಂದರೆ ಅವರಿಗೆ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟಿದ್ದಲ್ಲದೆ ಅವರು ಕೇಳಿದಂತಹ ಎಲ್ಲ ರೀತಿಯ ಒಂದು ಸಹಾಯವನ್ನು ಮಾಡಬೇಕಾಗಿರ್ತದೆ. ಇದು ಆಗಿನ ಒಂದು ರಾಜ್ಯದ ಒಂದು ನೀತಿ ಇರುತ್ತೆ ನೋಡ್ರಿ. ಅದರಂತೆ ಏನಾಗುತ್ತಪ್ಪ ಅಂದರೆ ಈ ಒಂದು ಮರಾಠರ ದಾಳಿ ಮಾಡಿದಾಗ ಮೈಸೂರು ಸಾಮ್ರಾಜ್ಯ ಎದುರಿಸಲು ಸಾಧ್ಯವಾಗ್ತಿರಲ್ಲ. ಅಂತಹ ಸಮಯದಲ್ಲಿ ಕಪ್ಪು ಕಾಣಿಕೆಯನ್ನು ನೀಡಿ ಏನಾಗುತ್ತಂದರೆ ಈ ಒಂದು ಬೊಕ್ಕಸ ಬರಿದಾಗಿಬಿಡುತ್ತೆ. ಇಂತಹ ಒಂದು ಸಮಯದಲ್ಲಿ 1758ರಲ್ಲಿ 1753 ಮತ್ತು 57ರ ಒಂದು ಎರಡು ದಾಳಿಯನ್ನು ಮರಾಠ ದಾಳಿಯನ್ನು ಎದುರಿಸಲು ಸಾಧ್ಯವಾಗಲ್ಲ. ಬಟ್ ಏನಪ್ಪ ಅಂದರೆ 1758ರಲ್ಲಿ ಮತ್ತೆ ಏನಾಗುತ್ತಂದರೆ ಮರಾಠರು ದಾಳಿ ಮಾಡ್ತಾರೆ. ಬಟ್ ಈ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಹೈದರಾಲಿ ಈ ಒಂದು ಮರಾಠರನ್ನು ಸೋಲಿಸಿ ಈ ಒಂದು ನಂಜರಾಜನಯ್ಯ ಮತ್ತು ದೇವರಾಜನವರ ಒಂದು ಗಮನವನ್ನು ಸೆಳಿತಾನೆ. ರೈಟಾ, ಈ ಒಂದು ಮರಾಠರನ್ನು ಸೋಲಿಸುವ ಒಂದು ಪಾತ್ರದಲ್ಲಿ ಹೈದರಾಲಿಯ ಒಂದು ಪ್ರಮುಖ ಪಾತ್ರ ಇರುತ್ತೆ. ಆಗ ಏನಪ್ಪ ಅಂದರೆ ಈ ಒಂದು ಹೈದರಾಲಿ
ಕೇವಲ ಒಂದು ಸೈನ್ಯದ ತುಕಡಿಯ ಅಧ್ಯಕ್ಷನಾಗಿದ್ದ ಅಥವಾ ಒಂದು ಲೀಡಿಂಗ್ ಪರ್ಸನ್ ಆಗಿದ್ದಾತ ಈ ಒಂದು ನಂಜರಾಜಯ್ಯನ ಒಂದು ದೃಷ್ಟಿಗೆ ಬೀಳ್ತಾನೆ. ಹಾಗೇನಪ್ಪ ಅಂತಂದರೆ ಈ ಒಂದು ಫತೇ ಹೈದರ್ ಬಹದ್ದೂರ್ ಎಂದು ಸನ್ಮಾನ ನೀಡಿ ಗೌರವಿಸಲಾಗ್ತದೆ ನೋಡ್ರಿ. ಈ ಒಂದು ಚಿಕ್ಕ ಕೃಷ್ಣರಾಜ ಒಡೆಯರು, ಆಲ್ರೆಡಿ ನಾವು ಹೇಳಿದ್ವಿ ನಮಗಿಲ್ಲಿ 1734ರಲ್ಲಿ ಚಾಮರಾಜ ಒಡೆಯರು, 7ನೇ ಚಾಮರಾಜ ಒಡೆಯರು ಮರಣ ಹೊಂದಿದ ನಂತರ ಆ ಒಂದು ಸ್ಥಾನಕ್ಕೆ ಚಿಕ್ಕ ಕೃಷ್ಣರಾಜ ಒಡೆಯರು ಪಟ್ಟ ಕಟ್ಟಿರ್ತಾರೆ. ಇಲ್ಲಿ ಒಂದು ರೀತಿ ಕ್ವಶನ್ ಆಗಿತ್ತು ನೋಡ್ರಿ, ಯಾವ ರೀತಿಯಪ್ಪ ಅಂದರೆ ಈ ಒಂದು ಫತೇ ಹೈದರ್ ಬಹದ್ದೂರ್ ಅನ್ನೋ ಒಂದು ಬಿರುದನ್ನು ಹೈದರಾಲಿಗೆ ನೀಡಿದಂತಹ ವ್ಯಕ್ತಿ ಯಾರು ಅಥವಾ ರಾಜ ಯಾರು ಅಂತಂದರೆ ಆತ ಚಿಕ್ಕ ಕೃಷ್ಣರಾಜ ಒಡೆಯರು ಈ ಒಂದು ಫತೇ ಹೈದರ್ ಬಹದ್ದೂರ್ ಅನ್ನೋ ಒಂದು ಬಿರುದನ್ನು ಹೈದರಾಲಿಗೆ ನೀಡುತ್ತಾರೆ. ಇಲ್ಲಿ 1761ರಲ್ಲಿ ಹೈದರನ್ನು ಏನು ಮಾಡ್ತಾರೆ ಅಂದರೆ ಮೈಸೂರು ರಾಜ್ಯದ ಸರ್ವಾಧಿಕಾರಿಯಾಗಿ ಘೋಷಣೆ ಮಾಡ್ಕೊಳ್ತಾನೆ. ಹಾಗಾದರೆ ಈ ಒಂದು 1761ರಲ್ಲಿ ಹೈದರ ಮೈಸೂರು ರಾಜ್ಯದ ಒಂದು ಸರ್ವಾಧಿಕಾರಿಯಾಗುವುದಕ್ಕೆ ಮೂಲ ಕಾರಣಗಳು ಯಾವ್ಯಾವು, ಹಾಗೂ ಏನಪ್ಪ ಅಂದರೆ ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ಸಾಮ್ರಾಜ್ಯ ಯಾವ ಸ್ಥಿತಿಯಲ್ಲಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ತಿಳಿಯೋಕ್ಕಿಂತ ಮೊದಲು ಈ ಒಂದು ಹೈದರಾಲಿಯ ಕುರಿತು ಒಂದು ಕಿರು ಮಾಹಿತಿ ಇದೆ. ಆ ಒಂದು ಕಿರು ಮಾಹಿತಿಯನ್ನು ತಿಳಿದುಕೊಂಡ್ಬಿಟ್ಟು ನಾವು ಒಂದು ಹೈದರಾಲಿ ಈ ಒಂದು ಸಾಮಾನ್ಯರಾದಂಥ ಒಂದು ಕಾಲದಳದಲ್ಲಿ ಕೆಲಸ ಮಾಡುತ್ತಿದ್ದಂಥ ವ್ಯಕ್ತಿ ಈ ಒಂದು ಮೈಸೂರು ಸಾಮ್ರಾಜ್ಯವನ್ನೇ ಆಳ್ತಾನೆ. ಹಾಗಾದರೆ ಆತ ನಡೆದು ಬಂದಂಥ ಒಂದು ರೀತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ 1761ರಿಂದ 1793ವರೆಗೆ ಈ ಒಂದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲ ನೋಡ್ತಾ ಹೋಗ್ತೀವಿ. ನೀವು ಇತಿಹಾಸದಲ್ಲಿ ವೆರಿ ಇಂಪಾರ್ಟೆಂಟ್ಸ್ ಏನಪ್ಪ ಅಂದರೆ ಡೇಟ್ಗಳು ಮತ್ತು ಏನಪ್ಪ ಅಂದರೆ ಆ ಒಂದು ಡೇಟ್ಗಳು ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಓದಬೇಕಾದ್ರೆ ಆತನ ಒಂದು ಕಾಲಾನುಕ್ರಮವನ್ನು ನೋಡ್ತಾ ಬರಬೇಕಾಗತ್ತೆ. ಅಂದರೆ ಮೊದಲು ಯಾರಿದ್ದರು, ತದನಂತರದಲ್ಲಿ ಯಾರಿದ್ದರು, ಹಾಗೂ ಏನಪ್ಪ ಅಂದರೆ ಮುಂದೆ ಯಾವ ರೀತಿ ಒಬ್ಬೊಬ್ಬರಾಗಿ ಆಳ್ವಿಕೆಯನ್ನು ಮಾಡಿದರು ಅನ್ನೋದನ್ನು ನೀವು ನೀಟಾಗಿ ಆರ್ಡರ್ ವೈಸೇ ತಿಳ್ಕೊಳ್ಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಇಲ್ಲಪ್ಪ ಅಂತಂದರೆ ನೀವಿಲ್ಲಿ ಗೊಂದಲಕ್ಕೀಡಾಗುವ ಚಾನ್ಸಸ್ಸು ತುಂಬ ಇರುತ್ತೆ ನೋಡ್ರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹೈದರಾಲಿಯ ಒಂದು ಕಿರು ಮಾಹಿತಿಯನ್ನು ನಾವು ಇಲ್ಕೊಳ್ಳೋಣ. 1761ರಿಂದ 1782ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಆದರೆ ಆತನ ಒಂದು ಜನನ ಯಾವಾಗ ಆಗಿರ್ತದಪ್ಪ ಅಂದರೆ 1721ರಲ್ಲಾಗಿರ್ತದೆ. ಕೋಲಾರದ ಒಂದು ಬೂದಿಕೋಟೆಯಲ್ಲಿ ಜನನಾಗಿರುತ್ತೆ ನೋಡ್ರಿ. ಈ ಒಂದು ಕ್ವಶನ್ನು ಹಲವಾರು ಬಾರಿ ನಮ್ಮ ಒಂದು ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು, ಈ ಒಂದು SD FD ಎಕ್ಸಾಮ್ಸ್ ಆಗಿರ್ಬೋದು, ಅದರಲ್ಲಿ ಹಲವಾರು ಬಾರಿ ಈ ಒಂದು ಕ್ವಶನ್ ಬಂದಿದೆ ನೋಡ್ರಿ. ಅಂದರೆ ಹೈದರಾಲಿಯ ಜನನ ಎಲ್ಲಿ ಆಗಿತ್ತು ಅಂತ, ಅಂದರೆ ಯಾವ ಒಂದು ಪ್ರದೇಶದಲ್ಲಿ ಆಗಿತ್ತು ಅಂದರೆ ಅದು ಕೋಲಾರದ ಬೂದಿಕೋಟೆಯಲ್ಲಿ ಈತನ ಒಂದು ಜನನಾಗಿರುತ್ತೆ. ಹಾಗಾದರೆ ತಂದೆ ಹೆಸರೇನಪ್ಪ ಅಂದರೆ ಫತೇ ಮೊಹಮ್ಮದ್. ಈತ ಶಿರಾ ಮತ್ತು ದೊಡ್ಡಪಳ್ಳಪುರ ನವಾಬರ ಕೆಳಗೆ ಒಂದು ಸೈನಿಕ ಸೇವೆಯನ್ನು ಮಾಡ್ತಾ ಇರ್ತಾನೆ. ಹಾಗೆ ತಾಯಿ ಹೆಸರೇನಪ್ಪ ಅಂತಂದರೆ ಲಾಲ್ ಬಾಯಿ. ಈಕೆ ಈ ಒಂದು ಫತೇ ಮೊಹಮ್ಮದರ ಕಿರಿಯ ಹೆಂಡತಿಯಾಗಿರ್ತಾಳೆ. ಈ ಒಂದು ಲಾಲ್ ಬಾಯಿಯ ಮಗನೇ ಹೈದರಾಲಿ. ಈತನ ಒಂದು ಅಣ್ಣ ಕೂಡ ಇರ್ತಾನೆ, ಆತನ ಹೆಸರೇ ಶಹಬಾಜ್ ಅಂತೇಳಿ. ಇಷ್ಟೆಲ್ಲ ಇಂಪಾರ್ಟೆನ್ಸ್ ನಿಮ್ಗೆ ಬೇಕಾಗಲ್ಲ, ಈ ಒಂದು ಹೈದರಾಲಿಯ ಜನನ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಒಂದು ತಂದೆ ಮತ್ತು ತಾಯಿ ಹೆಸರು ತಿಳ್ಕೊಂಡ್ರೆ ಮೋರ್ ದೆನ್ ಎನಫ್. ಹಾಗೆ ತಾಯಿಯ ಈತ ಹೈದರಾಲಿ ಈ ಒಂದು ಸೈನ್ಯವನ್ನು ಸೇರಬೇಕಾದ್ರೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಈ ಒಂದು ತಾಯಿಯ ಸಹೋದರ ಇರ್ತಾರೆ. ಅಂದರೆ ತಾಯಿಯ ಸಹೋದರ ಅಂದರೆ ನಮ್ಮ ಭಾಷೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂದರೆ ಸಹೋದರ ಮಾವ ಅಂತ ಕೂಡ ಕರಿತೀವಿ. ಈ ಒಂದು ತಾಯಿಯ ಸಹೋದರ ಏನು ಮಾಡ್ತಿರ್ತಾನಪ್ಪ ಅಂದರೆ ಬೆಂಗಳೂರಿನಲ್ಲಿ ಈ ಒಂದು ಸೈನಿಕ ಒಂದು ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಆತನ ಹೆಸರು ಹೈದರ್ ಸಾಹೇಬ್ ಅಂತೇಳಿ, ಹೈದರ್ ಸಾಹೇಬ್ ಅಂತ ಹೇಳ್ತಾರೆ. ಆತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರಗಿನ ಕೆಲವು ದಿನಗಳ ನಂತರ ಹೈದರ್ ಸಾಹೇಬ ಮರಣ ಹೊಂದ್ತಾನೆ. ಆತನ ಒಂದು ಮರಣದ ನಂತರ ಆ ಸ್ಥಾನವನ್ನು ಈ ಒಂದು ಶಹಬಾಜ್ ಅಂದರೆ ಹೈದರಾಲಿಯ ಅಣ್ಣ, ಅಂದರೆ ಹೈದರಾಲಿಕ್ಕಿಂತ ಮುಂಚೆ ಒಬ್ಬ ಅಣ್ಣ ಇರ್ತಾನೆ, ಹಿರಿಯ ಇರ್ತಾನೆ, ಆ ಒಂದು ಶಹಬಾಜ್ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಹೈದರಾಬಾದ್ ಈ ಒಂದು ಹೈದರ್ ಸಾಹೇಬನ ಸ್ಥಾನವನ್ನು ತುಂಬುತ್ತಾನೆ. ಹಾಗೆ ಹೈದರಾಲಿ ಏನು ಮಾಡ್ತಾರಪ್ಪ ಅಂದರೆ ಸಾಮಾನ್ಯ ಒಂದು ಸೈನಿಕನಾಗಿ, ಅಂದರೆ ಕಾಲ್ದಳ ಅಂತೇಳಿ ಕರಿತೀವಿ ನೋಡ್ರಿ ನಾವಿಲ್ಲಿ, ಸೊ ಒಬ್ಬ ಸಾಮಾನ್ಯ ಸೈನಿಕರಾಗಿ ಮೈಸೂರಿನ ಒಂದು ಸೈನ್ಯವನ್ನು ಸೇರ್ತಾನೆ. ಹೈದರಾಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಒಂದು ಜೀವನವನ್ನು ಯಾವ ರೀತಿ ಪ್ರಾರಂಭ ಮಾಡ್ತಾನಪ್ಪ ಅಂದರೆ ಒಬ್ಬ ಸಾಮಾನ್ಯ ಸೈನಿಕನಾಗಿ ತನ್ನ ಒಂದು ಕೆರಿಯರನ್ನು ಸ್ಟಾರ್ಟ್ ಮಾಡ್ತಾನೆ. ನೀವು ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಕೆಳದರ್ಜೆಯಲ್ಲಿ ನೋಡಬಾರ್ದು. ಇಲ್ಲಿ ಸಾಮಾನ್ಯ ಸೈನಿಕನಾಗಿ ಇಡೀ ಮೈಸೂರು ಸಾಮ್ರಾಜ್ಯವನ್ನು ಆಳಿದ ವ್ಯಕ್ತಿಯನ್ನು ನೋಡ್ತೀವಿ. ಹಾಗೇನಪ್ಪ ಅಂದರೆ ನೆಪೋಲಿಯನ್ ಬೋನಪಾರ್ಟಿ ಅಂತೇಳಿ ಬರ್ತಾನೆ ಒಬ್ಬ ವ್ಯಕ್ತಿ. ಇದು ನೀವು ಈ ಒಂದು ಪ್ರಪಂಚದ ಇತಿಹಾಸ ಓದಬೇಕಾದ್ರೆ ಅಂದರೆ ವರ್ಲ್ಡ್ ಹಿಸ್ಟ್ರಿ ಓದಬೇಕಾದ್ರೆ ನೆಪೋಲಿಯನ್ ಬೋನಪಾರ್ಟಿ ಅಂತೇಳಿ ಬರ್ತಾನೆ ಫ್ರೆಂಚ್ನಲ್ಲಿ. ಆತ ಕೂಡ ಏನಪ್ಪ ಅಂದರೆ ಮೊದಲು ಒಂದು ಸಾಮಾನ್ಯ ಸೈನಿಕನಾಗೆ ಸೇರ್ತಾನೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಡೀ ವಿಶ್ವವನ್ನು ಗೆಲ್ಲುವ
ಒಂದು ಕನಸನ್ನು ಹೊತ್ಕೊಂಡಿರ್ತಾನೆ. ಆ ರೀತಿ ಈ ಒಂದು ಹೈದರಾಲಿಯ ಜರ್ನಿ ಪ್ರಾರಂಭ ಆಗುತ್ತೆ. ಈ ಒಂದು ಹೈದರಾಲಿ ಸರ್ವಾಧಿಕಾರಿ ಆಗುವ ಮುನ್ನ ಆತನ ಒಂದು ಸಾಹಸಗಳನ್ನು ನಾವಿಲ್ಲಿ ನೋಡೋಣ. 1749 ಆಲ್ರೆಡಿ ನಾವು ಹೇಳಿದ್ದೀವಿ, ಈ ಒಂದು ದೇವನಹಳ್ಳಿ ಮುತ್ತಿಗೆ ನಂದರಾಜನವರು 9 ತಿಂಗಳ ಕಾಲ ಸತತ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಬಟ್ ಏನಪ್ಪ ಅಂದರೆ ಅವರು ವಿಫಲವಾದ ನಂತರನೇ ಈ ಒಂದು ಹೈದರಾಲಿಯ ಒಂದು ಸಹಾಯವನ್ನು ಪಡೆದು ಆ ಒಂದು ದೇವನಹಳ್ಳಿ ಮುತ್ತಿಗೆ ಯಶಸ್ವಿಯಾಗಿ ಆಗುತ್ತೆ ಅಂತೇಳಿ ಯಶಸ್ವಿಯಾಗಿ ಆ ಒಂದು ದೇವನಹಳ್ಳಿ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ಅದಾದ ನಂತರ ಈ ಒಂದು ರಂಜರಾಜನವರು ಈ ಒಂದು ಹೈದರಾಲಿಯನ್ನು ಗುರುತಿಸ್ತಾರೆ ಅಂತ ಹೇಳಿದ್ವಿ. ಆಗ ಏನು ಮಾಡಿರ್ತಾರಪ್ಪ ಅಂತಂದರೆ ಆ ಒಂದು ಹೈದರಾಲಿಗೆ 50 ಕುದುರೆಗಳ ಸವಾರರ ಮತ್ತು 200 ಕಾಲಾಳುಗಳ ಒಂದು ಸರದಾರನಾಗಿ ನೇಮಕ ಮಾಡಿರ್ತಾರೆ. ಮೊದಲು ಸಾಮಾನ್ಯ ಸೈನಿಕನಾದಂತಹ ಹೈದರಾಲಿಯನ್ನು ಈ ಒಂದು 50 ಕುದುರೆ ಸವಾರರ ಮತ್ತು 200 ಕಾಲಾಳುಗಳ ಸರದಾರನನ್ನಾಗಿ ನೇಮಕ ಮಾಡ್ತಾರೆ 1749 ಒಂದು ದೇವನಹಳ್ಳಿಯ ಮುತ್ತಿಗೆ ನಂತರ. ಹಾಗೆ 1750 ಈ ಒಂದು ಕರ್ನಾಟಕ ಯುದ್ಧಗಳು ಅಂತೇಳಿ ಬರ್ತವೆ. ಈ ಒಂದು ಕರ್ನಾಟಕ ಯುದ್ಧದಲ್ಲಿ ಏನಪ್ಪ ಅಂದರೆ ಈ ಒಂದು ಇಂಗ್ಲೀಷರು ಮತ್ತು ಈ ಒಂದು ಫ್ರೆಂಚರ ನಡುವೆ ಯುದ್ಧಗಳು ನಡೀತಾ ಇರ್ತವೆ. ಅಂದರೆ ಈ ಒಂದು ಸ್ಥಳೀಯ ರಾಜರುಗಳನ್ನಿಟ್ಟುಕೊಂಡು ಕೆಲವರು ಬ್ರಿಟಿಷರು ಕೆಲವು ರಾಜರನ್ನು ಮತ್ತೇನಪ್ಪ ಅಂದರೆ ಫ್ರೆಂಚರು ಮತ್ತೊಬ್ಬರು ರಾಜರನ್ನು ಆಯ್ಕೆ ಮಾಡಿಕೊಂಡು ಪರಸ್ಪರವಾಗಿ ಯುದ್ಧವನ್ನು ನಡೀತಾ ಇರ್ತವೆ. 1ನೇ ಕರ್ನಾಟಕ ಯುದ್ಧ, 2ನೇ ಕರ್ನಾಟಕ ಯುದ್ಧ, 3ನೇ ಕರ್ನಾಟಕ ಯುದ್ಧ, ಈ ರೀತಿ ಹಲವಾರು ಹಂಚಿಕೆ ಆಗಿವೆ. ರೈಟಾ, ಅದನ್ನು ಆ ಒಂದು ಸೆಷನ್ಸ್ ಬಂದಾಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಇಲ್ಲೇನಪ್ಪ ಅಂದರೆ ಈ ಒಂದು 1750 ಈ ಒಂದು ಕರ್ನಾಟಕ ಯುದ್ಧಗಳು ನಡೀತಾ ಇರ್ತವೆ. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದರೆ ನಾಸಿರ್ ಜಂಗನ ಒಂದು ಸಹಾಯಕ್ಕಾಗಿ ಹೈದರಾಬಾದಿಗೆ ಉಪಸರದಾರನಾಗಿ ಈ ಒಂದು ಹೈದರಾಲಿ ಹೋಗಿರ್ತಾನೆ. ಬಟ್ ಏನಪ್ಪ ಅಂದರೆ ಆ ಯುದ್ಧದಲ್ಲಿ ಈ ಒಂದು ನಾಸಿರ್ ಜಂಗ್ ಕೊಲೆಯಾಗ್ತಾನೆ. ನಾಸಿರ್ ಜಂಗ್ ಏನಿದೆಯಲ್ಲ, ಈತ ಹೈದರಾಬಾದಿನ ಸಿಂಹಾಸನಕ್ಕಾಗಿ ಈ ಒಂದು ನಾಸಿರ್ ಜಂಗ್ ಹಾಗೂ ಮುಜಾಫರ್ ಜಂಗ್ ನಡುವೆ ಯುದ್ಧ ನಡೀತಾ ಇರುತ್ತೆ. ಇಂಥ ಸಂಬಂಧದಲ್ಲಿ ಏನಪ್ಪ ಅಂದರೆ ಹೈದರಾಲಿ ಈ ಒಂದು ನಾಸಿರ್ ಜಂಗನ ಸಹಾಯಕ್ಕಾಗಿ ಹೋಗಿರ್ತಾನೆ. ಬಟ್ ಏನಪ್ಪ ಅಂದರೆ ನಾಸಿರ್ ಜಂಗ್ ಈ ಒಂದು ಕಡಪದ ನವಾಬವಿರ್ತಾನೆ. ಈ ಒಂದು ಕಡಪದ ನವಾಬನ ಒಂದು ಮೋಸದಿಂದಾಗಿ ಈತನನ್ನು ಕೊಲೆ ಮಾಡಲಾಗುತ್ತೆ. ನಾಸಿರ್ ಜಂಗನ ಕೊಲೆ ಮಾಡ್ತಾನೆ. ಹಾಗಾದರೆ ಏನಾಗುತ್ತಪ್ಪ ಅಂದ್ರಗಿನ ಹೈದರಾಲಿ ಸುಮ್ಮನೆ ಹಿಂದಕ್ಕೆ ಬರದೆ ಏನು ಮಾಡ್ತಾನಪ್ಪ ಅಂತಂದರೆ ಖಜಾನೆಯನ್ನು ಲೂಟಿ ಮಾಡಿಬಿಡ್ತಾನೆ. ನಾಸಿರ್ ಜಂಗನ ಸಹಾಯಕ್ಕಾಗಿ ಹೋಗಿರ್ತಾನೆ. ಬಟ್ ಏನಪ್ಪ ಅಂದರೆ ಆತನ ಒಂದು ಮರಣದ ನಂತರ ಆತವನ್ನು ಯುದ್ಧದಲ್ಲಿ ಕೊಲೆಯಾದ ನಂತರ ಏನಂತಂದರೆ ಖಜಾನೆಯನ್ನು ಲೂಟಿ ಮಾಡ್ಕೊಂಡು ವಾಪಸ್ಸು ಈ ಒಂದು ಮೈಸೂರು ಸಂಸ್ಥಾನಕ್ಕೆ ಬರ್ತಾನೆ. ಎಷ್ಟು ಲೂಟಿ ಮಾಡಿರ್ತಾನಪ್ಪ ಅಂದರೆ 15 ಒಂಟೆ ಹೊರುವಷ್ಟು ನಗನಾಣ್ಯಗಳನ್ನು ಲೂಟಿ ಮಾಡಿರ್ತಾನೆ. ಎಷ್ಟು, ಈ ಒಂದು 15 ಒಂಟೆ ಹೊರುವಷ್ಟು ನಗನಾಣ್ಯಗಳನ್ನು ಲೂಟಿ ಮಾಡಿಕೊಂಡು ಈ ಒಂದು ಮೈಸೂರು ಸಾಮ್ರಾಜ್ಯದ ರಾಜಧಾನಿಯಾದಂಥ ಶ್ರೀರಂಗಪಟ್ಟಣಕ್ಕೆ ತಂದು ರಾಜರಿಗೆ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ರಾಜರಿಗೆ ಕೊಡ್ತಾನೆ. ಆಗ ರಾಜರಿಂದ ಬಂದಂತಹ ಒಂದು ಬಹುಮಾನದಿಂದ ಸೈನ್ಯವನ್ನು ರಚನೆ ಮಾಡ್ತಾನೆ. ನಾವಾಗಿದ್ದರೆ ಸುಮ್ಮನೆ ಫಾಲ್ತು ವೇಸ್ಟ್ ಮಾಡಿಬಿಡ್ತಿದ್ವೇನೋ. ಬಟ್ ಏನಪ್ಪ ಅಂದರೆ ಹೈದರಾಲಿ ಏನು ಮಾಡ್ತಾನಪ್ಪ ಅಂದರೆ ಚಾಣಾಕ್ಷತನದಿಂದ ಆ ಒಂದು ಬಹುಮಾನ ಬಂದಿರ್ತದಲ್ಲ ಅದೇ ಒಂದು ದುಡ್ಡಿನಿಂದ ತನ್ನ ಒಂದು ಸ್ವಂತವಾದಂಥ ಒಂದು ಸೈನ್ಯವನ್ನು ರಚನೆ ಮಾಡಿ ಅದರಿಂದ ಬಂದಂತಹ ಒಂದು ಫ್ರೆಂಚರಿಂದ ತರಬೇತಿಯನ್ನು ನೀಡಿಸ್ತಾನೆ. ಈ ಒಂದು ಫ್ರೆಂಚರಿಂದ ತರಬೇತಿಯನ್ನು ನೀಡಿಸ್ತಾನೆ. ಯಾಕಪ್ಪ ಅಂದರೆ ಈತ ಈ ಒಂದು ದೇವನಹಳ್ಳಿಯ ಮುತ್ತೆ ಹಾಕಿದಾಗ ಮತ್ತು ಏನಪ್ಪ ಅಂದರೆ ನಾಸಿರ್ ಜಂಗನ ಸಹಾಯಕ್ಕಾಗಿ ಈ ಒಂದು ಕರ್ನಾಟಕ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ ನೋಡ್ರಿ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಯುರೋಪಿಯನರ ಒಂದು ಶೌರ್ಯಗಳನ್ನು ಮತ್ತು ಅವರ ಒಂದು ಸ್ಕಿಲ್ಸನ್ನು ನೋಡಿಬಿಟ್ಟು ಅದೇ ರೀತಿ ಈ ಒಂದು ತನ್ನ ಸೈನ್ಯಕ್ಕೆ ಬಲವಾಗಿರಲೆಂದು ಅವರಿಂದನೇ ಏನು ಮಾಡ್ತಾನಪ್ಪ ಅಂದರೆ ಟ್ರೈನಿಂಗನ್ನು ಕೊಡ್ತಾನೆ. 1751 ಏನು ಮಾಡ್ತಾರಪ್ಪ ಅಂದರೆ ದಳವಾಯಿ ಈ ಒಂದು ನಂಜರಾಜಯ್ಯ ಜೊತೆ ತಿರುಚನಪಲ್ಲಿ ಮುತ್ತಿಗೆಯಲ್ಲಿ ಭಾಗಿಯಾಗಿರ್ತಾನೆ. ಇದರಲ್ಲಿ ಕೂಡ ಏನಪ್ಪ ಅಂತಂದ್ರಗಿನ ಈ ಒಂದು ಬ್ರಿಟಿಷರ ಒಂದು ಶೌರ್ಯಗಳನ್ನು ಮತ್ತು ಅವರ ಒಂದು ಸ್ಕಿಲ್ಸು ಮತ್ತು ಅವರ ಒಂದು ಇಕ್ವಿಪ್ಮೆಂಟ್ಸು ರೈಟಾ ಅವೆಲ್ಲವನ್ನು ನೋಡ್ಕೊಂಡಿರ್ತಾನೆ. ಯಾರು? ಹೈದರಾಲಿ ನೋಡ್ಕೊಂಡಿರ್ತಾನೆ. ಹಾಗೆ ಇದಾದ ನಂತರ 1755 ಈ ಒಂದು ದಿಂಡಿಗಲಿನ ಫೌಜರನ್ನಾಗಿ ನೇಮಕಗೊಳ್ತಾನೆ. ಇಲ್ಲಿ ಒಂದು ಕಿರು ಮಾಹಿತಿ ಇದೆ ನೋಡ್ರಿ. 1755 ಹೊತ್ತಿಗೆ ಈ ಒಂದು ಹೈದರಾಲಿ 3,000 ಒಂದು ಕಾಲಾಳುಗಳ ಪಡೆ ಮತ್ತು 1,500 ಅಶ್ವಸೈನ್ಯದ ಒಂದು ಕಮಾಂಡರ್ ಆಗಿರ್ತಾರೆ. ಮೊದಲು ಎಷ್ಟಂತ ಹೇಳಿದ್ವಿ ನಾವು ನಿಮಗೆ, ಕೇವಲ 50 ಕುದುರೆ ಮತ್ತು 200 ಕಾಲಾಳುಗಳ ಒಂದು ಸರದಾರನಾಗಿದ್ದಂತಹ ಹೈದರಾಲಿ ಈಗ 1755 ಹೊತ್ತಿಗೆ ಅಂದರೆ ದಿಂಡಿಗಲಿನ ಒಂದು ಫೌಜದಾರಾಗನ ಹೊತ್ತಿಗೆ ಏನಾಗಿರ್ತಾರೆ ಅಂದರೆ 3,000 ಒಂದು ಕಾಲಾಳು ಪಡೆ ಮತ್ತು 1,500 ಒಂದು ಅಶ್ವಸೈನ್ಯದ ಒಂದು ಕಮಾಂಡರ್ ಆಗಿ ಹೊರಹೊಮ್ಮಿರ್ತಾರೆ. ಅವರ ಒಂದು ಆರಂಭಿಕ ವರ್ಷಗಳಲ್ಲಿ ಅವರನ್ನು
ದಿಂಡಿಗಲ್ ಕಮಾಂಡರ್ ಆಗಿ ನೇಮಕ ಮಾಡಲಾಗುತ್ತೆ ನೋಡ್ರಿ. 1755 ಅವರನ್ನು ದಿಂಡಿಗಲ್ ಕಮಾಂಡರ್ ಆಗಿ ನೇಮಕ ಮಾಡಲಾಗುತ್ತೆ. ಅವರು ಈ ಸ್ಥಾನವನ್ನು ವಹಿಸಿಕೊಂಡಾಗ, ಅಂದರೆ ಈ ಒಂದು ದಿಂಡಿಗಲ್ನ ಕಮಾಂಡರ್ ಆಗಿ ಈ ಒಂದು ಸ್ಥಾನವನ್ನು ವಹಿಸಿಕೊಂಡಾಗ ಏನಾಗುತ್ತಪ್ಪ ಅಂದರೆ, ಅವರು ತಮ್ಮ ಒಂದು ಮಿಲಿಟರಿಯನ್ನು ಸಂಘಟಿಸಲು ಮತ್ತು ತರಬೇತಿ ನೀಡಲು ಫ್ರೆಂಚ್ ಸಲಹೆಗಾರರನ್ನು ಉಳಿಸ್ಕೊಂಡಿರ್ತಾರೆ. ತನ್ನ ಒಂದು ಪಡೆಗೆ ತರಬೇತಿಯನ್ನು ನೀಡಲು ಈ ಒಂದು ಫ್ರೆಂಚರ ಒಂದು ಸಲಹೆಗಾರನ್ನು ಉಳಿಸ್ಕೊಂಡಿರ್ತಾರೆ. ಹಾಗೇನಾಗುತ್ತಪ್ಪ ಅಂದರೆ 1755 ಆತ ಫೌಜರನ್ನಾಗಿ ಹೊರಹೊಮ್ಮಿರ್ತಾನೆ. ಆದರೆ ಈ ಒಂದು ಮರಾಠರು 1758 ಆಲ್ರೆಡಿ ಪ್ರಿವಿಯಸ್ ಹೇಳಿದ್ವಿ, ಈ ಒಂದು 1752 ಮತ್ತು 1752 ಮರಾಠರು ಈ ಒಂದು ಮೈಸೂರು ಸಾಮ್ರಾಜ್ಯವನ್ನು ಆಕ್ರಮಿಸಿ ಕಪ್ಪು ಕಾಣಿಕೆಯನ್ನು ಪಡೆದಿರ್ತಾರೆ. ಬಟ್ 1758 ಏನಾಗಿರುತ್ತಪ್ಪ ಅಂದರೆ, ಈ ಒಂದು ಮರಾಠರು ಬೆಂಗಳೂರಿನ ಮೇಲೆ ಮತ್ತೊಮ್ಮೆ ದಂಡ ಎತ್ತಿ ಬಂದಿರ್ತಾರೆ. ಬಟ್ ಏನಪ್ಪ ಅಂದರೆ 1758 ಈ ಒಂದು ಬೆಂಗಳೂರಿನಿಂದ ಮರಾಠರನ್ನು ಹಿಮ್ಮೆಟ್ಟಿಸುವಲ್ಲಿ ಹೈದರ್ ಅಲಿಯ ಪಾತ್ರ ಪ್ರಮುಖವಾಗಿರುತ್ತದೆ. ಅಟ ಈ ಎಲ್ಲವನ್ನು ಗಮನಿಸಿದಂತಹ ಎರಡನೇ ಕ್ರಿಸ್ತರಾಜ ಒಡೆಯರ್ ಏನು ಮಾಡ್ತಾರೆ, ಈತನಿಗೆ ನವಾಬ್ ಹೈದರ್ ಅಲಿ ಖಾನ್ ಮತ್ತು ಫತೇ ಹೈದರ್ ಬಹದ್ದೂರ್ ಎನ್ನುವ ಒಂದು ಬಿರುದನ್ನು ನೀಡಿ ಗೌರವ ನೀಡಲಾಗುತ್ತೆ. ಹಾಗಾದರೆ ಈ ಎಲ್ಲದರ ನಡುವೆ ಈ ಒಂದು ಹೈದರ್ ಅಲಿ ಈ ಒಂದು ಸರ್ವಾಧಿಕಾರಿ ಆಗುವುದಕ್ಕೆ ಕಾರಣ ಏನಪ್ಪ ಅಂತದ್ರಗಿನ ಮೊದಲು ನೋಡ್ಬೋದು. ನಾವು ಇಲ್ಲಿ ಮೊದಲಿಂದ ರಾಜ ಮತ್ತು ದಳವಾಯಿಗಳ ನಡುವೆ ಬಿಕ್ಕಟ್ಟು ಪ್ರಾರಂಭ ಆಗಿರುತ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ, ಸೈನಿಕರಿಗೆ ವೇತನವನ್ನು ನೀಡಲು ಹಣವಿರುವುದಿಲ್ಲ. ಯಾಕಪ್ಪ ಅಂದರೆ ಈ ಒಂದು ಕಂಟಿನ್ಯೂಸ್ ಆಗಿ ಮರಾಠರ ದಾಳಿಯಿಂದ ಮತ್ತು ಹಲವು ಒಂದು ಯುದ್ಧಗಳಿಂದ ಏನಾಗುತ್ತಪ್ಪ ಅಂದರೆ, ಈ ಒಂದು ದಳವಾಯಿಗಳಲ್ಲಿ ಬೊಕ್ಕಸ ಬರಿದಾಗಿರುತ್ತೆ. ಮೈಸೂರು ಸಾಮ್ರಾಜ್ಯದಲ್ಲಿ ಬೊಕ್ಕಸ ಬರಿದಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಈ ಒಂದು ದೇವರಾಜಯ್ಯ ಮತ್ತು ನಂದರಾಜಯ್ಯ ಒಂದು ಅಧಿಕಾರ ಬಿಕ್ಕಟ್ಟು ಪ್ರಾರಂಭ ಆಗಿರುತ್ತದೆ. ಆಲ್ಮೋಸ್ಟ್ ಏನಪ್ಪ ಅಂದರೆ, ಯಾವುದೋ ಒಂದು ಇಬ್ಬರು ಪಾರ್ಟ್ನರ್ಸ್ ಏನಾದರೂ ಯಾವುದೇ ರೀತಿಯಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಂಥ ಒಂದು ಅಧಿಕಾರವನ್ನು ಪ್ರಾರಂಭಿಸಿದಾಗ ಒಬ್ಬರ ನಡುವೆ ಒಬ್ಬರು ಬಿಕ್ಕಟ್ಟು ಬರುವುದು ಸಹಜ. ಅದೇ ರೀತಿಯಾಗಿ ಏನಪ್ಪ ಅಂದರೆ, ಈ ಒಂದು ದೇವರಾಜಯ್ಯ ಮತ್ತು ನಂಜರಾಜಯ್ಯನರ ನಡುವೆ ಅಧಿಕಾರಕ್ಕಾಗಿ ಬಿಕ್ಕಟ್ಟು ಪ್ರಾರಂಭ ಆಗಿರುತ್ತದೆ. ಈ ಒಂದು ಎಲ್ಲ ಸಿಚುವೇಶನ್ಸ್ನ ನಡುವೆ ಹೈದರ್ ಅಲಿ ಎನ್ನುವ ವ್ಯಕ್ತಿ ಹೊರಹೊಮ್ಮುತ್ತಾನೆ. ಈ ಒಂದು ಎಲ್ಲ ರೀತಿಯ ಒಂದು ಸಂದರ್ಭವನ್ನು ವೀಕ್ಷಿಸಿದಂತಹ ಒಂದು ಹೈದರ್ ಅಲಿ ಏನು ಮಾಡ್ತಾನಪ್ಪ ಅಂತಂದರೆ, ಈ ಒಂದು ದಿಂಡಿಗಲ್ಲಿನಲ್ಲಿ ಕಮಾಂಡರ್ ಆಗಿರುತ್ತೆ ನೋಡ್ರಿ, ಅಲ್ಲಿಂದ ಸೀದಾ ಈ ಒಂದು ಶ್ರೀರಂಗಪಟ್ಟಣಕ್ಕೆ ಬರ್ತಾನೆ, ಅಂದರೆ ರಾಜಧಾನಿಗೆ ಬರ್ತಾನೆ. ಈ ಒಂದು ರಾಜಧಾನಿಗೆ ಬಂದು ತನ್ನಲ್ಲಿರುವಂತಹ ಅಂದರೆ ತಾನು ಲೂಟಿ ಮಾಡಿದಂಥ ಹಣದಿಂದ ಈ ಒಂದು ಸೈನಿಕರಿಗೆ ತೃಪ್ತಿ ಪಡೆದು ವೇತನವನ್ನು ನೀಡುವಷ್ಟು ಹಣ ಇರ್ತದೆ. ಹಾಗೇನಪ್ಪ ಅಂದರೆ ತನ್ನದೇ ಆದಂತಹ ಒಂದು ಸೈನ್ಯವನ್ನು ಅಂದರೆ ಮಿಲಿಟರಿಯನ್ನು ಸಂಘಟನೆ ಮಾಡಿರ್ತಾನೆ. ಈ ಎಲ್ಲವನ್ನು ಇಟ್ಟುಕೊಂಡು ಏನು ಮಾಡ್ತಾನಪ್ಪ ಅಂತಂದರೆ, ಹೈದರಾಲಿ ತನ್ನನ್ನು ತಾನು ಸರ್ವಾಧಿಕಾರಿಯಾಗಿ ಘೋಷಣೆ ಮಾಡ್ಕೊಳ್ತಾನೆ. ಬಟ್ ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಇಲ್ಲಿ ಹೈದರ್ ಅಲಿ ರಾಜ ಅಂತೇಳಿ ಘೋಷಣೆ ಮಾಡ್ಕೊಂಡಿರೋದಿಲ್ಲ, ಈತ ಒಂದು ರಾಜರ ಕಾರ್ಯಕರ್ತನಂತೆ ಸರ್ವಾಧಿಕಾರಿ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಎಷ್ಟರಲ್ಲಿ? 1761 ಹೈದರ್ ಅಲಿ ಈ ಒಂದು ಸರ್ವಾಧಿಕಾರಿ ಆಗಿ ಮತ್ತು ಈ ಒಂದು ರಾಜರ ಕಾರ್ಯಕರ್ತನಂತೆ ಅಧಿಕಾರಕ್ಕೆ ವಹಿಸ್ಕೊಳ್ತಾರೆ. 1761 ಏನಾಗುತ್ತಪ್ಪ ಅಂದರೆ, ರಾಜ್ಯದ ಕಾರ್ಯಕರ್ತನೆಂದು ಕರೆದುಕೊಂಡು ಎರಡನೇ ಕೃಷ್ಣರಾಜ ಒಡೆಯರ್ ಇರ್ತಾರೆ ನೋಡ್ರಿ. ಈ ಒಂದು ಹೈದರ್ ಅಲಿ ಸರ್ವಾಧಿಕಾರಿಯಾಗಿ ಘೋಷಣೆ ಮಾಡಿದಾಗ ಮೈಸೂರಿನ ಒಂದು ಒಡೆಯ ಯಾರಿರ್ತಾರಪ್ಪ ಅಂದರೆ, ಅವರು ಎರಡನೇ ಕೃಷ್ಣರಾಜ ಒಡೆಯರ್ ಇರ್ತಾರೆ. ಅವರನ್ನು ಬದಿಗೊತ್ತಿ ಈತ ಸರ್ವಾಧಿಕಾರಿಯಾಗಿ ಅಧಿಕಾರವನ್ನು ಪ್ರಾರಂಭ ಮಾಡ್ತಾನೆ. ಹಾಗಾದರೆ ಈ ಒಂದು ಹೈದರ್ ಅಲಿ ಅಧಿಕಾರ ವಹಿಸಿಕೊಂಡಾಗ ಆತನ ಸುತ್ತಮುತ್ತ ಸಿಚುವೇಷನ್ ಯಾವ ರೀತಿ ಇತ್ತು ಅಂದರೆ, ಮೈಸೂರಿನ ಒಂದು ಸಾಮ್ರಾಜ್ಯದ ಒಂದು ವ್ಯವಸ್ಥೆ ಯಾವ ರೀತಿ ಹಂಚಿಕೆ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಒಂದು ಕಿರು ಚಿತ್ರ ಇದೆ ನೋಡ್ರಿ. ಇಲ್ಲಿ ಹೈದರ್ ಅಲಿ ಅಧಿಕಾರವನ್ನು ವಹಿಸಿಕೊಂಡ ಸಮಯದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಮೊಘಲರ ಒಂದು ಅವನತಿ ಕಾಣ್ತಾ ಇರುತ್ತೆ. ಯಾಕಪ್ಪ ಅಂದರೆ 1707 ನಾವು ಈ ಒಂದು ಔರಂಗಜೇಬನವರ ಮರಣವನ್ನು ನೋಡ್ತೀವಿ. ತದನಂತರದಲ್ಲಿ ಏನಾಗುತ್ತಪ್ಪ ಅಂತಂದ್ರಗಿನ ಹಲವು ಅಸಮರ್ಥ ದೊರೆಗಳು ಬರ್ತಾರೆ. ಮೊಹಮ್ಮದ್ ಶಾ ಆಗಿರ್ಬೋದು, ಇನ್ನಿತರಿತರೆ ಒಂದು ಹಲವಾರು ಮೊಘಲರ ಒಂದು ರಾಜರು ಅಸಮರ್ಥರಾಗಿರ್ತಾರೆ. ಅಂದರೆ ಈ ಒಂದು ದೆಹಲಿಯನ್ನು ಆಳುವಂತಹ ಒಂದು ಸಾಮರ್ಥ್ಯ ಇರುವಂತಹ ಒಬ್ಬ ರಾಜ ಇರುವುದಿಲ್ಲ. ಹಾಗೇನಪ್ಪ ಅಂದರೆ ಈ ಒಂದು ಮರಾಠರು ಪ್ರಾಬಲ್ಯಕ್ಕೆ ಬರ್ತಾ ಇರ್ತಾರೆ. ಯಾವಾಗ 1761 ಈ ಒಂದು ಹೈದರ್ ಅಲಿ ತನ್ನ ಒಂದು ಅಧಿಕಾರವನ್ನು ವಹಿಸಿಕೊಂಡಾಗ ಈ ಒಂದು ನಮ್ಮ ಸುತ್ತಮುತ್ತ ಅಂದರೆ ಮೈಸೂರಿನ ಸಾಮ್ರಾಜ್ಯದ ಸುತ್ತಮುತ್ತ ಯಾವ ರೀತಿ ಇರ್ತಪ್ಪ ಅಂದರೆ ಮೊಘಲರು ಅವನತಿಗೆ ಬರ್ತಾ ಇರ್ತಾರೆ, ಮರಾಠರು ಪ್ರಾಬಲ್ಯ ಆಗ್ತಾ ಇರ್ತಾರೆ. ಹಾಗೆ ಇಲ್ಲಿ ನಾವು ಇನ್ನೊಂದು ನೋಡ್ಬೋದು, 1761 ಮೂರನೇ ಪಾಣಿಪತ್ ಯುದ್ಧ ನಡೆಯುತ್ತೆ. ಫಸ್ಟ್ ಯಾವುದಪ್ಪ ಅಂದರೆ 1526 ಮೊದಲನೇ ಪಾಣಿಪತ್ ಯುದ್ಧ, 1526
ಐವತ್ತಾರು ಎರಡನೇ ಪಾಣಿಪತ್ ಯುದ್ಧ, ಇಲ್ಲಿ ಅಕ್ಬರ್ ಇಲ್ಲಿ ಬಾಬರ್. ಮೂರನೇ ಪಾಣಿಪತ್ ಯುದ್ಧದಲ್ಲಿ ಏನಪ್ಪ ಅಂದರೆ ಮರಾಠರು ಮತ್ತು ಅಫ್ಘಾನರ ನಡುವೆ ನಡೆಯುತ್ತೆ, ಅಫ್ಘಾನ ವರ್ಸಸ್ ಮರಾಠ ನಡೆಯುತ್ತೆ. ಬಟ್ ಏನಪ್ಪ ಅಂದರೆ ಇದರಲ್ಲಿ ಅಫ್ಘಾನರು ಗೆಲ್ಲುತ್ತಾರೆ. ಹಾಗಾಗಿ ಏನಪ್ಪ ಅಂದರೆ ಮರಾಠರು ಈ ಒಂದು ದಕ್ಷಿಣ ಭಾಗಕ್ಕೆ ಅಂದರೆ ಮಹಾರಾಷ್ಟ್ರದಲ್ಲಿರುವಂಥ ಒಂದು ಮರಾಠರು ಏನಪ್ಪ ಅಂದರೆ ಈ ಒಂದು ಮೈಸೂರಿನತ್ತ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಹಾಗೆ ಈ ಒಂದು ಯುರೋಪಿಯನ್ನರು ಅಂದರೆ ಫ್ರೆಂಚರಾಗಿರ್ಬೋದು, ಈ ಒಂದು ಬ್ರಿಟಿಷರು ತಮ್ಮ ಒಂದು ರಾಜಕೀಯ ಸ್ವಾರ್ಥಕ್ಕಾಗಿ ಈ ಒಂದು ಪ್ರದೇಶಗಳ ಒಂದು ಕೆಲವೊಂದು ಪ್ರದೇಶ ಆರ್ಕಾಟ್ ಪ್ರದೇಶ ಆಗಿರ್ಬೋದು, ಹಾಗೆ ಹೈದರಾಬಾದ್ ನಿಜಾಮರು ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ಒಂದು ಪ್ರಾದೇಶಿಕವಾದಂತಹ ರಾಜರುಗಳ ನಡುವೆ ಕಲಹವನ್ನು ಉಂಟು ಮಾಡ್ತಾ ಇರ್ತಾರೆ. ಹಾಗೆ ಈ ಒಂದು ಯುರೋಪಿಯನ್ನರು ಕೂಡ ಪ್ರಬಲವಾಗುವುದಕ್ಕೆ ಹಂಬಲಿಸಿರ್ತಾರೆ. ಹಾಗೆ ಏನಪ್ಪ ಅಂದರೆ ಈ ಒಂದು ಹೈದರಾಬಾದಿನ ಒಂದು ನಿಜಾಮ ಮೊಘಲರ ಉತ್ತರಾಧಿಕಾರಿ ಎಂದು ಘೋಷಿಸಿಕೊಂಡಿರ್ತಾನೆ. ಆಯ್ತಾ, 1724ರಲ್ಲಿ ಈ ಒಂದು ಮೊಘಲರ ಒಂದು ಸಾಮ್ರಾಜ್ಯದ ಅಡಿಯಲ್ಲಿದ್ದಂತಹ ಹೈದರಾಬಾದು ಸ್ವತಂತ್ರ ಅಂತೇಳಿ ಘೋಷಣೆ ಮಾಡಿಕೊಂಡು ಉತ್ತರಾಧಿಕಾರಿ ಅಂತೇಳಿ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುತ್ತಾ ಬರ್ತಾ ಇರ್ತಾರೆ. ಹಾಗೆ ಇಲ್ಲಿ ನಾವಿಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರು ತಮ್ಮ ಒಂದು ರಾಜಕೀಯಕ್ಕಾಗಿ ರಾಜರಿಂದ ಒಂದು ಅಂತರ್ಕಲಹವನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಒಂದು ಸಿಚುವೇಶನ್ ನಡುವೆ ಹೈದರ್ ಅಲಿಯು ಸರ್ವಾಧಿಕಾರಿಯಾಗಿ ಹೊರಹೊಮ್ಮುತ್ತಾನೆ. ಇಷ್ಟರಲ್ಲಿ 1761ರಲ್ಲಿ ಹೊರಹೊಮ್ಮುತ್ತಾನೆ ನೋಡ್ರಿ. ಇಷ್ಟೆಲ್ಲ ಒಂದು ಸಮಸ್ಯೆಯ ನಡುವೆಯೂ ಹೈದರ್ ಅಲಿಯು ತನ್ನ ಒಂದು ಸರ್ವಾಧಿಕಾರಿಯಾದ ನಂತರ 1761ರಲ್ಲಿ ಈ ಒಂದು ಹೈದರಾಬಾದಿನ ಬಸರಂಗ್ ಜಂಗ್ ಅಂತೇಳಿ ಬರ್ತಾನೆ. ಈ ಒಂದು ಬಸರಂಗ್ ಜೊತೆ ಸೇರಿ ಮರಾಠರ ವಿರುದ್ಧ ದಾಳಿಯನ್ನು ನಡೆಸ್ತಾನೆ ನೋಡ್ರಿ. ಹೈದರಾಬಾದಿನ ಈ ಒಂದು ಬಸರಂಗ್ ಜಂಗ್ ಜೊತೆ ಸೇರಿ ಈ ಒಂದು ಮರಾಠರ ವಿರುದ್ಧ ದಾಳಿಯನ್ನು ನಡೆಸ್ತಾನೆ. ಹಾಗೆ 1761 ಮತ್ತು 62ರಲ್ಲಿ ಕೂಡ ಈ ಒಂದು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರವನ್ನು ವಶಪಡಿಸಿಕೊಳ್ತಾನೆ. ಹಾಗೆ ಈ ಒಂದು 1762ರಲ್ಲಿ ಏನಪ್ಪ ಅಂದರೆ ಈ ಒಂದು ಚಿತ್ರದುರ್ಗದ ಒಂದು ಪಾಳೆಗಾರಾದಂತಹ ಮದಕರಿ ನಾಯಕನ ಒಂದು ಸಹಾಯದೊಂದಿಗೆ ಈ ಒಂದು ಬಿದನೂರಿಗೆ ಮುತ್ತಿಗೆಯನ್ನು ಹಾಕ್ತಾನೆ. ಇದು 1763ರ ಒಂದು ಜನವರಿಯಲ್ಲಿ ಯಶಸ್ವಿಯಾಗಿಬಿಡುತ್ತೆ. ಆ ಒಂದು ಯಶಸ್ವಿಯ ನಂತರ ಈ ಒಂದು ಹೈದರ್ ಅಲಿ ಬಿದನೂರನ್ನು ವಶಪಡಿಸಿಕೊಳ್ತಾನೆ. ಈ ಒಂದು ಬಿದನೂರನ್ನು ವಶಪಡಿಸಿಕೊಂಡ ನಂತರ ರಾಣಿ ವೀರಮ್ಮಾಜಿ ಮತ್ತು ಅವಳ ಒಂದು ದತ್ತುಪುತ್ರರಾದಂತಹ ಮೂರನೇ ಸೋಮಶೇಖರ ನಾಯಕನ ಸೆರೆ ಸಿಗ್ತಾರೆ. ಇವರನ್ನು ಅಂದರೆ ರಾಣಿ ವೀರಮ್ಮಾಜಿ ಮತ್ತು ಅವಳ ದತ್ತುಪುತ್ರರಾದಂತಹ ಮೂರನೇ ಸೋಮಶೇಖರನ್ನು ಏನು ಮಾಡ್ತಾರೆ ಅಂದರೆ ಈ ಒಂದು ಮಧುಗಿರಿ ಕೋಟೆಯಲ್ಲಿ ಬಂಧಿಸಲಾಗ್ತದೆ. ಇಲ್ಲಿಗೇನಾಗತ್ತಪ್ಪ ಅಂದರೆ ಹೈದರ್ ಅಲಿಯ ಒಂದು ಆಕ್ರಮಣದಿಂದಂತ ಈ ಒಂದು ಕೆಳದಿಯ ಸ್ವತಂತ್ರ ಅಂತ್ಯವಾಗಿ ಬಿಡುತ್ತೆ. ಇವರನ್ನು ರಾಣಿ ವೀರಮ್ಮಾಜಿ ಮತ್ತು ದತ್ತುಪುತ್ರ ಮೂರನೇ ಸೋಮಶೇಖರನ್ನು ಬಂಧಿಸಿದ ನಂತರ ಅವರನ್ನು ಕೋಟೆಯಲ್ಲಿ ಇಡಲಾಗುತ್ತದೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಕೆಳದಿಯ ಒಂದು ಸ್ವತಂತ್ರ ಅಂತ್ಯವಾಗಿ ಬಿಡುತ್ತೆ. ಹಾಗೆ ಈತ ಏನು ಮಾಡ್ತಾರಪ್ಪ ಅಂದರೆ ಶ್ರೀರಂಗಪಟ್ಟಣದಿಂದ ಬಿದನೂರಿಗೆ ಒಂದು ರಾಜಧಾನಿಯನ್ನು ವರ್ಗಾಯಿಸಲು ತೀರ್ಮಾನ ಮಾಡ್ತಾನೆ. ಈ ಒಂದು ಬಿದನೂರನ್ನು ವಶಪಡಿಸಿಕೊಂಡ ನಂತರ ಶ್ರೀರಂಗಪಟ್ಟಣದಲ್ಲಿದ್ದಂತಹ ಒಂದು ರಾಜಧಾನಿಯನ್ನು ಬಿದನೂರಿಗೆ ವರ್ಗಾಯಿಸಲು ತೀರ್ಮಾನ ಮಾಡ್ತಾನೆ. ಬಟ್ ಏನಪ್ಪ ಅಂದರೆ ಬಿದನೂರಲ್ಲಿ ಅಷ್ಟು ಅನುಕೂಲವಾದಂತಹ ಒಂದು ವಾತಾವರಣ ಇರುವುದಿಲ್ಲ. ಇಲ್ಲಿ ನೋಡ್ಬೋದು ನಾವಿಲ್ಲಿ ಬಿದನೂರಿಗೆ ಹೈದರ್ ನಗರ ಎಂಬ ಹೆಸರನ್ನು ಇಟ್ಟು ಟಂಕಸಾಲೆ ಮತ್ತು ಅರಮನೆ ಈ ಒಂದು ಅರಮನೆಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಈ ಒಂದು ಬಿದನೂರನ್ನು ರಾಜಧಾನಿ ವರ್ಗಾಯಿಸಲು ತೀರ್ಮಾನ ಮಾಡ್ತಾನೆ. ಮತ್ತೇನಪ್ಪ ಅಂದರೆ ಬಿದನೂರಿನಲ್ಲಿ ಟಂಕಸಾಲೆ ಮತ್ತು ಅರಮನೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಹೈದರ್ ನಗರ ಎಂಬ ಒಂದು ಹೆಸರನ್ನು ಇಡ್ತಾನೆ. ಆದರೆ ಇದೆಲ್ಲರ ನಡುವೆ ಆಲ್ರೆಡಿ ಹೇಳಿದ್ವಿ ನಮಗೆ ಪ್ರತಿಕೂಲವಾದಂತಹ ಹವಾಮಾನ ಇರುವುದಿಲ್ಲ. ಪ್ರತಿಕೂಲಕರವಾದ ಹವಾಮಾನ ಇಲ್ಲದಾದರೂ ಕೂಡ ಏನಾಗ್ತದಪ್ಪ ಅಂದರೆ 1763ರ ಒಂದು ಮಧ್ಯಭಾಗದಲ್ಲಿ ಆಯ್ತಾ, ಈ ಒಂದು 1733ರ ಒಂದು ಮಧ್ಯಭಾಗದಲ್ಲಿ ಬಿದನೂರನ್ನು ಕೇಂದ್ರವಾಗಿ ಮಾಡಿಕೊಂಡು ಹಲವು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಈ ಒಂದು ಬಿದನೂರನ್ನೇ ಮಧ್ಯಭಾಗವನ್ನು ಮಾಡಿಕೊಂಡು 1763ರಲ್ಲಿ ಏನು ಮಾಡ್ತಾನೆ ಅಂದರೆ ಈ ಒಂದು ಹಲವು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ಹಾಗೆ 1763ರಲ್ಲಿ ಏನಾಗುತ್ತಪ್ಪ ಅಂದರೆ ಹೈದರಾಬಾದಿನ ಒಂದು ನಿಜಾಮ್ ಅಲಿಯೊಂದಿಗೆ ಸಂಧಾನ ನಡೆಸಿ 600,000 ಒಂದು ಪಗದೆಯನ್ನು ನೀಡಿ ಸಿರಾ ಮತ್ತು ಬಿದನೂರುಗಳ ಒಂದು ಆಕ್ರಮಣಕ್ಕೆ ಮನ್ನಣೆಯನ್ನು ದೊರಕಿಸಿಕೊಳ್ತಾನೆ. ಅಂದರೆ ಈ ಒಂದು ಸಿರಾ ಮತ್ತು ಬಿದನೂರಿನ ಮೇಲೆ ಒಂದು ಹೈದರಾಬಾದ್ನ ಒಂದು ನಿಜಾಮ್ ಅಲಿ ಹಲವಾರು ಬಾರಿ ಆಕ್ರಮಣ ಮಾಡ್ತಿರ್ತಾನೆ. ಅದನ್ನು ತಡೆಗಟ್ಟುವಾಗ ಏನಾಗುತ್ತಪ್ಪ ಅಂದರೆ ಸಂಧಾನ ಅಂದರೆ ಒಪ್ಪಂದವನ್ನು ಮಾಡಿಕೊಂಡು 600,000 ಒಂದು ಪಗದೆಯನ್ನು ನೀಡಿ ಅದನ್ನು ಮನ್ನಣೆಯನ್ನು ದೊರಕಿಸಿಕೊಳ್ತಾನೆ. ಹಾಗೆ 1764ರಲ್ಲಿ ಏನು ಮಾಡ್ತಾನೆ ಅಂದರೆ ಮಾಧವರಾಯರು ಇವರು ಮರಾಠರು ಮಾಧವರಾಯರು ಹೈದರನ ವಿರುದ್ಧ ದಂಡಯಾತ್ರೆ ಕೈಗೊಂಡಿರ್ತಾರೆ. ಈ ಒಂದು ಹೈದರನ ಒಂದು ಸೈನ್ಯಗಳು ರಟ್ಟಿಹಳ್ಳಿ ಮತ್ತೊಂದು ಬರ್ತಾ 1764ರಲ್ಲಿ
ರಟ್ಟಿಹಳ್ಳಿ ಮತ್ತು ಅನವಟ್ಟಿ ಕದನಗಳು ಅಂತೇಳಿ ಬರ್ತವೆ. ಈ ಒಂದು ರಟ್ಟಿಹಳ್ಳಿ ಮತ್ತು ಅನವಟ್ಟಿ ಕದನಗಳಲ್ಲಿ ಹೈದರನಿಗೆ ಸೋಲನುಂಟಾಗುತ್ತೆ. ಆಗ ಬಿದನೂರು ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ನೋಡ್ರಿ, ಇಲ್ಲಿ ಒಂದು ಕ್ವಶನ್ ರೈಸ್ ಮಾಡಿದ್ದ 1764 ಮಾಧವರಾಯ ಅಥವಾ ಈ ಒಂದು ರಟ್ಟಿಹಳ್ಳಿ ಮತ್ತು ಅನವಟ್ಟಿ ಕದನದಲ್ಲಿ ಯಾರಿಗೆ ಗೆಲುವಾಗುತ್ತಪ್ಪ ಅಂದರೆ ಅದು ಮಾಧವರಾಯರಿಗೆ ಗೆಲುವಾಗುತ್ತೆ. ಈ ಒಂದು ರಟ್ಟಹಳ್ಳಿ ಮತ್ತು ಅನವಟ್ಟಿ ಕದನ ಯಾವಾಗ ನಡೆಯುತ್ತಂದರೆ 1764 ನಡೆಯುತ್ತೆ. ಹಾಗೆ ಬಿದನೂರು ಒಪ್ಪಂದ ಕರೆಕ್ಟ ರಟ್ಟಹಳ್ಳಿ ಮತ್ತು ಅನವಟ್ಟಿ ಕದನಗಳು ಯಾವ ಒಂದು ಒಪ್ಪಂದದ ಮೇರೆಗೆ ಕೊನೆಗೊಳ್ಳುತ್ತವೆ ಅಂದರೆ ಅದು ಬಿದನೂರು ಒಪ್ಪಂದದ ಒಂದು ಮೇರೆಗೆ ಕೊನೆಗೊಳ್ಳುತ್ತೆ. ನೋಡ್ರಿ, ಇಷ್ಟು ಮಾಹಿತಿ ನೀವು ಇಲ್ಲಿ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನೋಡೋದಾದರೆ ಈ ಒಂದು ಬಿದನೂರಿಗೆ ನಿರ್ಗಮಿಸಿದ ಹೈದರನ್ನು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಮರಾಠರೊಂದಿಗೆ ಬಿದನೂರು ಒಪ್ಪಂದಕ್ಕೆ ಸಹಿ ಹಾಕಿದ್ದನು. ಅಲ್ಲದೆ ಏನು ಮಾಡ್ತಾರಪ್ಪ ಅಂದರೆ 35 ಲಕ್ಷ ರೂಪಾಯಿ ಪಗದಿ ಹಣವನ್ನು ಈ ಒಂದು ಮಾಧವರಾಯನಿಗೆ ಒಪ್ಪಿಸ್ತಾನೆ. ಇಲ್ಲಿ ಬಿದನೂರು ಒಪ್ಪಂದಕ್ಕೆ ಸಹಿ ಹಾಕಿದ್ದಲ್ಲದೆ 35 ಲಕ್ಷ ರೂಪಾಯಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಹಣವನ್ನು ಮಾಧವರಾಯನಿಗೆ ಒಪ್ಪಿಸ್ತಾನೆ. ಹಾಗೆ 1766 ಏನು ಮಾಡ್ತಾರಪ್ಪ ಅಂದರೆ ಮಾಧವರಾಯ ಎರಡನೇ ಒಂದು ದಂಡಯಾತ್ರೆಯನ್ನು ಮಾಡ್ತಾನೆ. ಅಷ್ಟಕ್ಕೆ ಸುಮ್ಮನೆ ಆಗಲ್ಲ, 1765 ಸುಮ್ಮನೆ ಆಗಲ್ಲ, ಮತ್ತೆ 66 ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಮಾಧವರಾಯ ಎರಡನೇ ಒಂದು ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇಲ್ಲಿ ಎರಡನೇ ಒಂದು ದಂಡಯಾತ್ರೆ ಕೈಗೊಳ್ತಾನೆ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಮಾಧವರಾಯ ಏಕಾಂಗಿಯಾಗಿ ಬರುವುದಿಲ್ಲ. ಆತನ ಜೊತೆಗೆ ಏನಪ್ಪ ಅಂದರೆ ಹೈದರಾಬಾದಿನ ಒಂದು ನಿಜಾಮ್ ಅಲಿಯನ್ನು ಕೂಡ ಕರೆದುಕೊಂಡು ಬಂದಿರ್ತಾನೆ. ನಿಜಾಮ್ ಅಲಿ ಮತ್ತು ಮಾಧವರಾಯ ಹೋರಾಟಕ್ಕೆ ಕಣಕ್ಕಿಳಿತಾರೆ. ಆದರೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಒಂದು ನಿಜಾಮ್ ಅಲಿಯನ್ನಿದೆಯೇನಲ್ಲ ಬ್ರಿಟಿಷರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿಬಿಡ್ತಾನೆ. ಅಂದರೆ ಬ್ರಿಟಿಷರ ಜೊತೆ ಕೈ ಜೋಡಿಸಿಬಿಡ್ತಾನೆ. ಯಾರು? ನಿಜಾಮ್ ಅಲಿ. ಆಗ ಏಕಾಂಗಿಯಾದಂತಹ ಒಂದು ಮಾಧವರಾಯ ಧೃತಿಗೆಡದೆ, ಅಂದರೆ ಯಾವುದೇ ರೀತಿಯ ಒಂದು ಹಿಂಜರಿತ ಕೈಗೊಳ್ಳದೆ ಏನು ಮಾಡ್ತಾರಪ್ಪ ಅಂದರೆ ತನ್ನ ಒಂದು ಏಕಾಂಗಿಯಾದಂತಹ ಒಂದು ಹೋರಾಟವನ್ನು ಮಾಡ್ತಾನೆ. ಆದರೂ ಕೂಡ ಏನಪ್ಪ ಅಂದರೆ ಈ ಒಂದು ಎರಡನೇ ಒಂದು ದಂಡಯಾತ್ರೆಯಲ್ಲಿ ಆತ ವಿಜಯವನ್ನು ಸಾಧಿಸ್ತಾನೆ. ಇಲ್ಲಿ ನಾವಿಲ್ಲಿ ನೋಡ್ಬೋದು ಹೈದರ್ ಅಲಿ ಏನು ಮಾಡ್ತಾರಪ್ಪ ಅಂದರೆ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿ ಮಧುಗರಿಗೆ ಮುತ್ತಿಗೆ ಹಾಕಿ ರಾಣಿ ವೀರಮ್ಮಜ್ಜಿ ಮತ್ತು ಸೋಮಶೇಖರ ನಾಯಕನ ಬಂಧನದ ಒಂದು ವಿಮೋಚನೆಗೊಳಿಸ್ತಾನೆ. ಯಾರು? ಈ ಒಂದು ಮಾಧವರಾಯ. ಈ ಒಂದು ವೀರಮ್ಮಜ್ಜಿ, ರಾಣಿ ವೀರಮ್ಮಜ್ಜಿ ಮತ್ತು ಸೋಮಶೇಖರನ ಈ ಒಂದು ಮಧುಗಿರಿ ಕಾರಾಗೃಹದಲ್ಲಿಟ್ಟಿರ್ತಾರಲ್ಲ, ಅಲ್ಲಿಂದ ಏನಾಗುತ್ತಪ್ಪ ಅಂದ್ರೆ ಈ ಒಂದು ವೀರಮ್ಮಜ್ಜಿ ಮತ್ತು ಸೋಮಶೇಖರನ್ನ ಮಾಧವರಾಯ ಬಿಡುಗಡೆಗೊಳಿಸ್ತಾನೆ, ಅಂದರೆ ವಿಮುಕ್ತಗೊಳಿಸ್ತಾನೆ. ಹಾಗೇನಾಗುತ್ತೆ ಅಂದರೆ ಇನ್ನು ಹೈದರ್ ಅಲಿ ಮತ್ತೊಮ್ಮೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಮಾಧವನಿಗೆ, ಅಂದರೆ ಮಾಧವರಾಯನಿಗೆ 33 ಲಕ್ಷ ರೂಪಾಯಿಗಳನ್ನ ನಗದನ್ನು ನೀಡ್ತಾನೆ. ಆಗ ಒಂದು ಈ ಒಂದು 33 ಲಕ್ಷ ರೂಪಾಯಿ ನಗದನ್ನು ನೀಡಿ ಒಂದು ಮಾಧವರಾಯ ಆಕ್ರಮಿಸಿದಂಥ ಒಂದು ಪ್ರದೇಶಗಳನ್ನು ಪುನಃ ಪಡಿತಾನೆ. ಯಾರು? ಹೈದರ್ ಅಲಿ. ಆಗ ಇಷ್ಟೆಲ್ಲ ಆದರೂ ಕೂಡ ಮತ್ತೆ 1769 ಸತತವಾಗಿ ಈ ಒಂದು 3ನೇ ದಾಳಿಯನ್ನು ಮಾಧವರಾಯ ಕೈಗೊಳ್ತಾನೆ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಈ ಒಂದು 1769 ಒಂದು ದಾಳಿಯಲ್ಲಿ ಏನಾಗುತ್ತಪ್ಪ ಅಂದರೆ ದಾಳಿಯ ಮಧ್ಯದಲ್ಲಿಯೇ ದಾಳಿ ನಡೆಸಿರ್ತಾನೆ ನೋಡ್ರಿ, ಆ ಒಂದು ಸಮಯದ ಒಂದು ಮಧ್ಯದಲ್ಲಿ ಏನಾಗುತ್ತಪ್ಪ ಅಂದರೆ ಆತನ ಒಂದು ರೋಗ ಪೀಡಿತನಾಗ್ತಾನೆ. ಈ ಒಂದು ರೋಗ ಪೀಡಿತನಾಗಿ ಈ ಒಂದು 1771 ಕಾರ್ಯಭಾರವನ್ನು ತ್ರಿಯಂಬಕರಾವ್ ಅಂತೇಳಿ ಬರ್ತಾನೆ. ಈ ಒಂದು ತ್ರಿಯಂಬಕರಾವ್ರಿಗೆ ದಂಡನಾಯಕವನ್ನು ವಹಿಸಿಕೊಟ್ಟು ಶ್ರೀರಂಗಪಟ್ಟಣದ ಒಂದು ಮುತ್ತಿಗೆಗೆ ದಾರಿ ಮಾಡಿಕೊಡ್ತಾನೆ. ಬಟ್ ಏನಪ್ಪ ಅಂದರೆ 1772 ಶ್ರೀರಂಗಪಟ್ಟಣದ ಒಪ್ಪಂದ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಶಿವಾಜಿಯಿಂದ ವಶಪಡಿಸಿಕೊಂಡ ಸ್ಥಳ, ಅಂದರೆ ಈ ಒಂದು ಹೈದರ್ ಅಲಿ ಈ ಒಂದು ಶಿವಾಜಿಯಿಂದ ವಶಪಡಿಸಿಕೊಂಡಂಥ ಒಂದು ಸ್ಥಳಗಳು ಮತ್ತು ಏನಪ್ಪ ಅಂದರೆ 60 ಲಕ್ಷ ರೂಪಾಯಿ ನಗದನ್ನು ನೀಡಬೇಕಾಗತ್ತೆ. ಯಾವುದ್ರ ಮೇರೆಗೆ? ಶ್ರೀರಂಗಪಟ್ಟಣದ ಒಪ್ಪಂದದ ಮೇರೆಗೆ. ಈ ಎಲ್ಲವನ್ನು ನೀಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ 1772 ಈ ಒಂದು ಮಾಧವರಾಯ ಕೊನೆಯುಸಿರನ್ನು ಹೇಳ್ತಾನೆ, ಅಂದರೆ ಸಾವನ್ನು ಅಪ್ಪುತ್ತಾನೆ. ತದನಂತರ ಏನಾಗುತ್ತಪ್ಪ ಅಂದರೆ ಈ ಒಂದು ಹೈದರ್ ಅಲಿ ಕಲ್ಲಿಕೋಟೆಯಲ್ಲಿ ಒಂದು ಸೈನಿಕ ನೆಲೆಯನ್ನು ಸ್ಥಾಪನೆ ಮಾಡ್ತಾನೆ. ಕೆಲವು ಮಾಹಿತಿಗಳ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ ಅಲ್ಲಿಯ ಒಂದು ರಾಜನಾದಂತಹ ಜಾಮೂರಿನ ರಾಜ ಮಾನವಿಕ್ರಮನತ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ ಅಂತೇಳಿ ಹೇಳಲಾಗುತ್ತೆ. ಈ ಒಂದು ಹೈದರ್ ಅಲಿ ಕಲ್ಲಿಕೋಟೆಯನ್ನು ವಶಪಡಿಸಿಕೊಂಡು ಅಲ್ಲಿ ಸೈನಿಕ ಒಂದು ನೆಲೆ ಸ್ಥಾಪನೆ ಮಾಡಿದಾಗ ಅಲ್ಲಿಯ ರಾಜ ಈ ಒಂದು ಅಗ್ನಿ ಪ್ರವೇಶವನ್ನು ಮಾಡ್ತಾನೆ ಅನ್ನೋ ಒಂದು ಹೇಳಿಕೆಗಳು ಕಂಡುಬರ್ತವೆ ನೋಡ್ರಿ. ಹಾಗೆ ತದನಂತರದಲ್ಲಿ ನೋಡೋದಾದರೆ 1766 ಈ ಒಂದು ಎರಡನೇ ಕೃಷ್ಣರಾಜ ಒಡೆಯರ ಮರಣ ಆಗುತ್ತೆ. ಈ ಒಂದು ಎರಡನೇ ಕೃಷ್ಣರಾಜ ಒಡೆಯರ ಮರಣನಾದ ನಂತರ ಇಲ್ಲಿ ಆತನ ಮಗ ನಂಜರಾಜ ಅಂತ ಹೇಳಿದ್ರೆ ಆತ ಏನು ಮಾಡ್ತಾರಪ್ಪ 1770 ವಿಷಪ್ರಾಶನ ಮಾಡಿ ಕೊಲೆಯವಾಗ್ತಾನೆ. ನಂತರದಲ್ಲಿ ಏನು ಮಾಡ್ತಾರಪ್ಪ ಅಂದ್ರಗಿನ ಈ ಒಂದು ಬೆಟ್ಟದ ಚಾಮರಾಜ ಒಡೆಯರು ಬಾಲಕರಾಗಿರ್ತಾರೆ, ಆದರೂ ಕೂಡ ಇವರನ್ನು ಏನಾಗುತ್ತೆ ಅಂದ್ರಗಿನ ಒಡೆಯರಾಗಿ ಮುಂದುವರಿಸ್ತಾ ಬರ್ತಾರೆ. ಈ ಒಂದು 1766 ನೆಕ್ಸ್ಟ್ ಇಲ್ಲಿ ಕೊನೆಗೊಳ್ಳುತ್ತೆ. 1767 ಹಿಡಿದು ನೆಕ್ಸ್ಟ್ ಮುಂದುವರೆದಂತಹ ಭಾಗದಲ್ಲಿ ಏನಾಗ್ತಾರೆ ಮೈಸೂರು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಎದುರಿಸಬೇಕಾಗ್ತದೆ. ಒಂದು ಬ್ರಿಟಿಷರ ಯುದ್ಧ
ಬ್ರಿಟಿಷರ ವಿರುದ್ಧ ಏನಪ್ಪ ಅಂದರೆ ಈ ಒಂದು ಆಂಗ್ಲೋ ಮೈಸೂರು ಯುದ್ಧಗಳು ಕಂಡು ಬರ್ತವೆ ನೋಡ್ರಿ. 1767 ಹಿಡಿದು 1799 ಅಂದರೆ ಈ ಒಂದು ಟಿಪ್ಪುವಿನ ಮರಣದವರೆಗೂ ಕೂಡ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತವೆ. 67ರಿಂದ 69, ನೆಕ್ಸ್ಟ್ 80ರಿಂದ 84, ನೆಕ್ಸ್ಟ್ 1790ರಿಂದ 92, ನೆಕ್ಸ್ಟ್ ಏನಪ್ಪ ಅಂದರೆ 1799 ಕೊನೆಯದಾಗಿರುತ್ತೆ ನೋಡ್ರಿ. ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು, ಎರಡರಲ್ಲಿ ಐದರಲ್ಲಿ, ಮತ್ತೇನಪ್ಪ ಅಂದರೆ ಒಂದು ಎರಡನೇ ಯುದ್ಧದಲ್ಲಿ ಅರ್ಧದಿಂದ ಹಿಡಿದು ಟಿಪ್ಪು ಸುಲ್ತಾನ್ 1782ರಿಂದ ಟಿಪ್ಪು ಸುಲ್ತಾನ್ 1799ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಒಂದು ಮಾಹಿತಿಯನ್ನು ಏನು ಮಾಡಪ್ಪ ಅಂದರೆ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆನೇ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೂ ಏನಪ್ಪ ಅಂದರೆ ನಿಮ್ಮ ಒಂದು ಸ್ನೇಹಿತರು ಏನಾದರೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗೋರಿದ್ದರೆ ಅವರಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.